ಇವರಷ್ಟೊಂದು ಹ್ಯಾಪಿಯಾಗಿರ್ತಾರೆ ಅಂತ ಹೇಳಿದ್ರೆ, ಇವ್ರು ನೋಡಿ ಎಲ್ಲರೂ ಜಲಸ್ ಆಗಿ ಫೀಲ್ ಆಗ್ತಿರ್ತಾರೆ, ಇವರೇ ಎಲ್ಲರಿಗೂ ಇನ್ಸ್ಪೈರ್ ಆಗಿರ್ತಾರೆ. ಸ್ಕೂಲ್ ಡೇಸ್ ಅಲ್ಲಂತೂ ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬೇಕು ಅಂತ ತುಂಬಾ ಜನ ಟ್ರೈ ಮಾಡ್ತಿರ್ತಾರೆ. ಇನ್ನು ಕಾಲೇಜ್ ಡೇಸ್ ಅಲ್ಲಂತೂ ಇವರೇ ಹೈಲೈಟ್, ಇವ್ರನ್ನ ಹೆಂಗಾದ್ರೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಇವ್ರ ಜೊತೆಲಿ ಇರಬೇಕು, ಅಷ್ಟೊಂದು ಹ್ಯಾಪಿಯಾಗಿರ್ತಾರೆ. ಎಲ್ಲ ಮೂಮೆಂಟ್ ಅಲ್ಲೂ ಜೊತೆಲ್ಲೇ ಇರ್ತಾರೆ. ಕೆಲವೊಂದು ವರ್ಷಗಳಾದ್ಮೇಲೆ ಕಾಲೇಜ್ ಕಂಪ್ಲೀಟ್ ಆಗುತ್ತೆ, ಜಾಬ್ಗೆ ಜಾಯ್ನ್ ಆಗ್ತಾರೆ. ಇವರು ಎಲ್ಲರ ತರನು ಬೆಳಗ್ಗೆಯಿಂದ ಸಂಜೆ ಗಂಟೆ ಜಾಬ್ಗೆ ಹೋಗ್ತಾರೆ, ಸಂಜೆಯಿಂದ ಲೇಟ್ ನೈಟ್ ವರೆಗೂ ಎಂಜಾಯ್ ಮಾಡಕ್ ಹೋಗ್ತಿರ್ತಾರೆ. ವೀಕೆಂಡ್ಸ್ ಅಂತ ಹೇಳಂಗೆ ಇಲ್ಲ, ತುಂಬಾನೇ ಎಂಜಾಯ್ ಮಾಡ್ತಿರ್ತಾರೆ. ಇವ್ರನ್ನ ಯಾರಾದ್ರೂ ನೋಡಿದ್ರೆ ಖಂಡಿತ ಇವ್ರಿಗಂತೂ ಲಕ್ಷಗಳಲ್ಲಿ ಸ್ಯಾಲ್ರಿ ಬರ್ತಿದೆ ಅಂತಾನೆ ಅನ್ಕೊಂತಾರೆ. ಇವ್ರ ಲೈಫ್ ಸ್ಟೈಲ್ ಹಂಗಿರ್ತದೆ. ವೀಕೆಂಡ್ಸ್ ಅಂತೂ ಒಂದು ರೇಂಜ್ಗೆ ಎಂಜಾಯ್ ಮಾಡ್ತಿರ್ತಾರೆ, ಎವ್ರಿ ಡೇ ಪಾರ್ಟಿ ಪಬ್ ಹೋಗ್ತಿರ್ತಾರೆ. ಮತ್ತೆ ನಾನ್ ವೆಜ್ ಅಂದ್ರೆ ಪಂಚ ಪ್ರಾಣ ಇವ್ರಿಗೆ. ಇವ್ರು ಹಾಕೋ ಬಟ್ಟೆ ಎಲ್ಲ ಬ್ರಾಂಡೆಡ್ ಆಗಿರ್ತದೆ. ಎವ್ರಿ ಮಂತ್ ಅವ್ರ ಸ್ಯಾಲ್ರಿ ಬರ್ತಿರುತ್ತೆ, ಆ ಸ್ಯಾಲ್ರಿನೆಲ್ಲ ಖರ್ಚು ಮಾಡ್ಬಿಡ್ತಿರ್ತಾರೆ. ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಜೀರೋ ಇಟ್ಕೊಂಡಿರ್ತಾರೆ, ಬರೋ ದುಡ್ಡನ್ನ ಹಂಗೆ ಖರ್ಚು ಮಾಡ್ತಿರ್ತಾರೆ. ಇಬ್ರು ಅಷ್ಟೇ, ಕೆಲವೊಂದು ವರ್ಷಗಳಾದ್ಮೇಲೆ ಮದ್ವೆ ಆಗುತ್ತೆ. ಇವ್ರು ನಂಬ್ಕೊಂಡು ಇವ್ರ ಹೆಂಡತಿರು ಬರ್ತಾರೆ, ಇವ್ರು ಆದ್ರೂ ಎಲ್ಲೂ ಕಾಂಪ್ರಮೈಸ್ ಆಗಲ್ಲ, ಇದೇ ತರನೇ ಎಂಜಾಯ್ ಮಾಡ್ಕೊಂಡು ಹೋಗ್ತಿರ್ತಾರೆ. ವೀಕೆಂಡ್ಸ್ ಅಂತೂ ಪಾರ್ಟಿ ಪಬ್ ಅಂತ ಹೋಗ್ತಿರ್ತಾರೆ, ಬರೋ ಸ್ಯಾಲ್ರಿನ ಹಂಗಂಗೆ ಖರ್ಚು ಮಾಡ್ತಿರ್ತಾರೆ. ಇನ್ ಕೆಲವೊಂದು ವರ್ಷಗಳಾದ್ಮೇಲೆ ಇವ್ರಿಬ್ರಿಗೂ ಇನ್ನಿಬ್ರು ಮಕ್ಕಳಾಗ್ತಾರೆ. ಒಂದಿನ ಶುಕ್ರವಾರ ನೈಟ್ ಪಬ್ಬಲ್ಲಿ ಇರ್ತಾರೆ, ಎಂಜಾಯ್ ಮಾಡ್ತಿರ್ತಾರೆ. ಒಬ್ಬ ಫ್ರೆಂಡ್ ಇದ್ಕೊಂಡು ಇನ್ನೊಬ್ಬ ಫ್ರೆಂಡ್ಗೆ ಹೇಳ್ತಾನೆ, ಗೆಳೆಯ ನಾವು ಇಷ್ಟು ದಿನದಿಂದ ದುಡ್ಡೆಲ್ಲ ಬರೋ ದುಡ್ಡನ್ನ ಹಂಗಂಗೆ ಖರ್ಚು ಮಾಡ್ತಾ ಹೋಗ್ತಿದ್ದೀವಿ. ಒಂದ್ಸತಿ ನಾನು ಯೋಚನೆ ಮಾಡಿದೆ, ನಾವು ಇಷ್ಟು ವರ್ಷಗಳಿಂದ ದುಡಿತಿದೀವಲ್ಲ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಂತೂ ಜೀರೋ ಇಟ್ಕೊಂಡಿದ್ದೀವಿ, ಬರೋ ದುಡ್ಡನ್ನ ಹಂಗಂಗೆ ಎಂಜಾಯ್ ಮಾಡ್ತಿದ್ದೀವಿ. ನನಗೊಂದ್ಸತಿ ಆದ್ರೆ ನಿದ್ದೆ ಬರ್ತಿಲ್ಲ, ಯಾಕಂದ್ರೆ ನಮ್ಮ ನಂಬ್ಕೊಂಡು ನಮ್ಮ ಹೆಂಡತಿರು ಬಂದಿದ್ದಾರೆ, ಅದು ಅಲ್ಲದೆ ನಮ್ಮ ಮಕ್ಕಳಿದ್ದಾರೆ, ಅವರು ದೊಡ್ಡವರು ಆಗ್ತಿದ್ದಾರೆ, ಅವ್ರನ್ನ ಸ್ಕೂಲ್ಗೆ ಹಾಕ್ಬೇಕು, ಅಡ್ಮಿಷನ್ ಫೀಸು ಜಾಸ್ತಿ ಇರ್ತದೆ, ಸ್ಕೂಲ್ ಫೀಸು ಜಾಸ್ತಿ ಇರ್ತದೆ, ಒಳ್ಳೆ ಸ್ಕೂಲ್ಗೆ ಹಾಕ್ಬೇಕು. ಅವ್ರ ಕೆರಿಯರ್ ಬಗ್ಗೆ ಯೋಚನೆ ಮಾಡಿದ್ರೆ ನನಗಂತೂ ನಿದ್ದೆ ಬರುತ್ತಿಲ್ಲ. ನಂಗೆ ಯಾಕೋ ಅನಿಸ್ತಿದೆ, ಇದೇ ರೈಟ್ ಟೈಮ್ ನಾವು ಡಿಸಿಷನ್ ತಗೊಳಕ್ಕೆ. ನಾವು ಇಷ್ಟು ದಿನದಿಂದ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಸೊ ಇವತ್ತಿಂದ ಈ ಕ್ಷಣದಿಂದ ನಾವು ಸೀರಿಯಸ್ ಆಗೋಣ, ಎಂಜಾಯ್ ಮಾಡೋದೆಲ್ಲ ಬಿಟ್ಬಿಡೋಣ, ಈ ಪಾರ್ಟಿ ಪಬ್ ಅನ್ನೋದು ಬಿಟ್ಬಿಡೋಣ, ಸ್ವಲ್ಪ ಅಮೌಂಟ್ ಸೇವ್ ಮಾಡೋಣ. ನಮ್ಮ ಮಕ್ಕಳನ್ನ ನಾವು ಒಳ್ಳೆ ಸ್ಕೂಲಲ್ಲಿ ಓದಿಸ್ತ್ರೆ ನಮ್ಮ ಮಕ್ಕಳಿಗಂತೂ ಒಳ್ಳೆ ಫ್ಯೂಚರ್ ಇರ್ತದೆ. ನಂಬ್ಕೊಂಬಂದ್ರೆ ಹೆಂಡತಿಗೆ ನಾವು ಕಷ್ಟ ಕೊಡಬಾರ್ದು. ಸೊ ನೀನು ಏನ್ ಹೇಳ್ತಿ ಗೆಳೆಯ ಅಂತೇಳಿ ಇನ್ನೊಬ್ಬ ಗೆಳೆಯನ್ನ ಕೇಳ್ದ. ಆ ಗೆಳೆಯ ಹೇಳ್ತಾನೆ, ಅಷ್ಟು ಗಟ್ಟಿಗೆ ಹಗ್ ಮಾಡ್ಕೊಂತಾನೆ, ನಾನು ಇದನ್ನ ನಿನ್ ಕಡೆಯಿಂದ ಎಕ್ಸ್ಪೆಕ್ಟೆಡ್ ಮಾಡ್ತಿದ್ದೆ, ನಾನು ಇದನ್ನ ಹೇಳೋಣ ಅನ್ಕೊಂತಿದ್ದೆ ನಿನ್ಗೆ. ಹೌದು, ನಿಮ್ಮಲ್ಲಿಂದ ಸೀರಿಯಸ್ ಆಗೋಣ, ಯಾಕಂತ ಹೇಳಿದ್ರೆ ನಮ್ ನಮ್ಕೊಂಡು ನಮ್ಮ ಹೆಂಡತಿ ಇದಾರೆ, ನಮ್ಗೆ ಇಬ್ರು ಮಕ್ಕಳಿದ್ದಾರೆ, ಅವು ನಮ್ಮನ್ನ ನಂಬ್ಕೊಂಬಂದಿರೋ ಫ್ಯಾಮಿಲಿಯನ್ನ ಕಷ್ಟ ಕೊಡಬಾರ್ದು ಯಾವತ್ತು. ಸರಿ, ಇವತ್ತಿಂದಾನೇ ನಾವು ಒಂದು ಡಿಸಿಷನ್ ತಗೊಳ್ಳೋಣ ಅಂತೇಳಿ ಇಬ್ರು ಡಿಸೈಡ್ ಆಗ್ತಾರೆ. ಸೊ ಈ ಗೆಳೆಯ ಕೇಳ್ತಾನೆ, ಏನ್ ಮಾಡೋಣ ಅಂತೇಳಿ. ಯಾರು ಸಜೆಷನ್ ಕೊಟ್ಟಿರ್ತಾನಲ್ಲ ಆ ಗೆಳೆಯ ಹೇಳ್ತಾನೆ, ನಾವು ಈ ಟೌನ್ ಬಿಟ್ಟು ಸಿಟಿಗೆ ಹೋಗೋಣ, ಒಳ್ಳೆ ಜಾಬ್ ಹುಡ್ಕೋಣ, ಅಲ್ಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 15 hours ದುಡಿಯೋಣ, ಇದೇ ತರ ಒಂದು 2 ವರ್ಷ ದುಡಿಯೋಣ, ದುಡ್ಡನ್ನ ಚೆನ್ನಾಗಿ ಸೇವ್ ಮಾಡ್ಕೊಳ್ಳೋಣ, ಆ ಮತ್ತೆ ಬರೋಣ ಈ ಟೌನ್ ಬರೋಣ ಅಂತ ಹೇಳ್ತಾನೆ. ಓಕೆ ಅಂತ ಇನ್ನೊಬ್ಬ ಗೆಳೆಯ ಹೇಳ್ತಾನೆ, ಈಗಲೇ ಹೋಗೋಣ, ಈ ಕ್ಷಣದಲ್ಲಿ ಇಲ್ಲಿಂದಾನೆ ಹೊರಟೋಗೋಣ ಅಂತ ಈ ಗೆಳೆಯ ಹೇಳ್ತಾನೆ. ಸೊ ಇನ್ನೊಬ್ಬ ಗೆಳೆಯ ಯಾರು ಕೇಳ್ತಿರ್ತಾನೋ ಆ ಗೆಳೆಯ ಹೇಳ್ತಾನೆ, ಇಲ್ಲಿಂದ ನಾವು ಹಿಂಗೆ ಹೊರಡೋದ್ರೆ ಸಿಟಿಗೆ ನಮ್ಮನ್ನ ನಂಬ್ಕೊಂಡು ಬಂದಿರೋ ಹೆಂಡತಿರು ನಮ್ಮನ್ನ ತಪ್ಪಾಗಿ ತಿಳ್ಕೊಂತಾರೆ. ಸೊ ಅವ್ರು ತುಂಬಾ ಭಯ ಪಡ್ತಾರೆ, ನಮ್ಮ ಮಕ್ಕಳು ಏನಾಗ್ತಾರೋ, ನಮಗೂ ಒಂದು ಸ್ವಲ್ಪ ಭಯ ಇರ್ತದೆ. ಫಸ್ಟ್ ನಾವು ಮನೆಗೆ ಹೋಗ್ಬಿಟ್ಟು ನಾವು ತಗೊಂಡ್ರೆ ಡಿಸಿಷನ್ನ ನಮ್ಮ ಹೆಂಡತಿ ಜೊತೆ ಡಿಸ್ಕಷನ್ ಮಾಡೋಣ. ಸೊ ಅವ್ರ ಒಪಿನಿಯನ್ ಏನೋ ಕೇಳೋಣ. ಸೊ ಅವ್ರನ್ನ ಕನ್ವೇ ಮಾಡಿಬಿಟ್ಟು ನಾವು ಈ ಟೌನಿಂದ ಸಿಟಿಗೆ ಹೋಗೋಣ ಅಂತ ಹೇಳಿದಾಗ ಪ್ಲಾನ್ ಯಾರು ಹೇಳಿರ್ತಾನೋ, ಸೊ ಈ ಪ್ಲಾನ್ ವರ್ಕೌಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಗೆಳೆಯ ಹೇಳ್ತಾನೆ, ಬೇಡ 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 ನಾವು ಇಲ್ಲಿಂದ ಹೊರಟೋಗೋಣ, ಬೇಡ ನಮ್ಮ ಹೆಂಡತಿಯವ್ರಿಗೆ ಏನೇ ಕೇಳೋದು, ನಾವು 2 years ಬಿಟ್ಕೊಂಡು ತುಂಬ ದುಡ್ಡು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಅದನ್ನ ಎತ್ಕೊಂಡ್ಬಂದು ನಮ್ಮ ಹೆಂಡತಿಗೆ ತೋರಿಸಿದ ತಕ್ಷಣ ಆ ಅಮೌಂಟ್ ನೋಡಿ ನಮ್ಮನ್ನು ನೋಡಿ ನಾವು ಎಷ್ಟು ಒಳ್ಳೆಯವರಾಗಿದ್ದೀವಿ, ನಮ್ಮ ಲೈಫಲ್ಲಿ ಚೇಂಜಸ್ ಬಂದಿದೆ, ನಾವು ಇಷ್ಟೊಂದು ಅಮೌಂಟ್ ಸೇವ್ ಮಾಡಿದ್ದೀವಿ ಅಂತ ನೋಡಿ ಅವ್ರು ಸರ್ಪ್ರೈಸ್ ಆಗಿ ಫೀಲ್ ಆಗ್ತಾರೆ, ಅವ್ರು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತಾನೆ. ಬೇಡ ಬೇಡ ಬೇಡ, ಈ ಥರ ಮಾಡೋದಂತೂ ಬೇಡ ಬೇಡ, ಇದು ತುಂಬ ರಾಂಗ್ ಡಿಸಿಷನ್, ನಡಿ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಟ್ರೈ ಮಾಡೋಣ ಒಂದ್ಸತಿ ಅಂತ ಹೇಳ್ಬಿಟ್ಟು ಇಬ್ಬರು ರೆಸ್ಪೆಕ್ಟೆಡ್ ಪ್ಲೇಸ್ ಕೊಟ್ಟಾಗ್ತಾರೆ, ಅವ್ರ ಹೆಂಡತಿ ಜೊತೆ ಡಿಸ್ಕಷನ್ ಮಾಡ್ತಾರೆ. ನಾವು ಇವತ್ತೊಂದು ಡಿಸಿಷನ್ ತಗೊಂಡಿದ್ದೀವಿ, ನಾವು ನಾಳೆಯಿಂದ ಸಿಟಿಗೆ ಹೋಗ್ತಿದ್ದೀವಿ, ಸಿಟಿಗೆ ಹೋಗಿ ಅಲ್ಲೇ ಒಳ್ಳೆ ಕೆಲಸ ಹುಡ್ಕೊಂಡ್ಬಿಟ್ಟು ಒಂದು 15 hours ದುಡಿಬೇಕಂತಿದ್ದೀವಿ. ಯಾಕಂತೇಳಿದ್ರೆ ನೀವು ನಮ್ಮನ್ನು ನಂಬ್ಕೊಂಡು ಬಂದಿದ್ದೀರಾ, ಅದು ಅಲ್ಲದೆ ನಮ್ಮ ಮಕ್ಕಳಿದ್ದಾರೆ, ಅವ್ರನ್ನ ಒಳ್ಳೆ ಸ್ಕೂಲಲ್ಲಿ ಆಗಬೇಕು, ನಿಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಅದು ಅಲ್ಲದೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಿದೆ, ಬರ್ತಿರೋ ಸ್ಯಾಲ್ರಿ ಅಂತೂ ಸಾಕಾಗ್ತಿಲ್ಲ, ಅದು ಅಲ್ಲದೆ ನಾವು ಇಲ್ಲಿದ್ದರೆ ಎಂಜಾಯ್ಮೆಂಟ್ ಅಂತ ಇದೇ ಥರ ದುಡ್ಡು ವೇಸ್ಟ್ ಮಾಡ್ತೀವಿ, ನಮ್ಮಲ್ಲಿ ಸ್ವಲ್ಪ ಚೇಂಜಸ್ ಬೇಕಂದ್ರೆ ನಾವು ಈ ಪ್ಲೇಸಿಂದ ಬೇರೆ ಕಡೆ ಮೂವ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಹೆಂಡತಿ ಜೊತೆ ಡಿಸ್ಕಷನ್ ಮಾಡ್ತಿರ್ತಾರೆ. ಇವ್ರು ಎಕ್ಸ್ಪೆಕ್ಟೆಡ್ ಮಾಡ್ತಾರೆ ಅವ್ರ ಹೆಂಡತಿಯವ್ರು ಒಪ್ಪೋದಿಲ್ಲ, ನಮ್ಮನ್ನು ಬಿಟ್ಟು ನೀವು ಹೆಂಗೆ ಹೋಗ್ತೀರಾ, ಈ ಮಕ್ಕಳನ್ನ ಯಾರು ನೋಡ್ಕೊಂತಾರೆ, ಈ ಥರ ಎಕ್ಸ್ಪೆಕ್ಟೆಡ್ ಮಾಡ್ತಿರ್ತಾರೆ. ಆದರೆ ಅವ್ರ ಹೆಂಡತಿಯವ್ರು ಏನು ಹೇಳ್ತಾರೆ ಅಂದರೆ ತುಂಬ ಖುಷಿ ಪಡ್ತಾರೆ, ಈ ಚೇಂಜಸ್ಗೋಸ್ಕರನೇ ನಾವು ವೆಯ್ಟ್ ಮಾಡ್ತಿದ್ವಿ ಇಷ್ಟು ದಿನದಿಂದ, ನಮ್ಗೆ ತುಂಬ ಖುಷಿ ಆಗ್ತಿದೆ, ಕೆಲಸ ಹುಡ್ಕೊಳ್ಳಿ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿ, ನಮ್ಮ ಬಗ್ಗೆ ಏನು ವರ್ರೆ ಆಗಬೇಡಿ, ಮಕ್ಕಳನ್ನ ನಾವು ನೋಡ್ಕೊಂತೀವಿ, ಈ 2 years ಅಂದರೆ 2 ವರ್ಷ ಬಿಟ್ಕೊಂಡು ಖಂಡಿತ ನೀವು ಇಲ್ಲಿ ಬನ್ನಿ, ಅದು ಏನೇ ಆಗಲಿ, ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ, ಯಾಕಂತ ಹೇಳಿದ್ರೆ ನಿಮ್ಮನ್ನು ನಂಬಿಕೊಂಡು ನಾವಿದ್ದೀವಿ, ಮನೆಯಲ್ಲಿ ಹೆಂಡತಿರು ಒಪ್ಕೊಂಡ್ರು ಅಂತ ಹೇಳ್ಬಿಟ್ಟು ತುಂಬ ಖುಷಿಪಟ್ಟು
ಇವರಿಬ್ಬರು ಗೆಳೆಯರು ಒಂದ್ ಕಡೆ ಸೇರಿ ಸರಿ ನಾವಿನ್ ಹೊರಡೋಣ ಅಂತೇಳಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತಾರೆ, ಬಸ್ ಹತ್ತಾರೆ, ಬಸ್ ಅಲ್ಲಿ ಹತ್ಬಿಟ್ಟು ಬಸ್ ಅಲ್ಲಿ ಕೂತ್ಕೊಂಡ ಮೇಲೆ ಸಿಟಿಗೆ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದಾಗ ಒಂದ್ ಗೆಳೆಯ ಕೇಳ್ತಾನೆ, ಏನ್ ಮಾಡೋಣ, ನಾವೇನೋ ಮನೇಲಿ ಏನೋ ಹೇಳಿದೀವಿ, ಅದೇ ಧೈರ್ಯದಿಂದ ನಾವು ಸಿಟಿಗೂ ಹೋಗ್ತಿದೀವಿ, ಆದ್ರೆ ಎಲ್ಲಿಗೆ ಹೋಗೋಣ, ಏನ್ ಮಾಡೋಣ, ನಿನ್ಗೇನಾದ್ರು ಇದ್ರ ಬಗ್ಗೆ ಏನಾದ್ರು ಐಡಿಯಾ ಇದೆಯಾ ಅಂತ ಹೇಳಿದ ತಕ್ಷಣ ಯಾರು ಪ್ಲಾನ್ ಕೊಟ್ಟಿರ್ತಾನಲ್ಲ ಆ ಗೆಳೆಯ ಹೇಳ್ತಾನೆ, ಹೌದು ನಾವು ಏನಿದ್ರು ಜನರಲ್ ಆಗಿ ಅಂದ್ರೆ 8 hours ದುಡಿತೀವಿ, 15 hours ದುಡಿಯೋಣ, ಒಂದಲ್ಲಿದ್ರೆ 3-4 ಕೆಲಸಕ್ಕೆ ಹೋಗೋಣ, ಬೆಳಗ್ಗೆಯಿಂದ ಹಿಡಿದು ರಾತ್ರಿ 10 ಗಂಟೆ ಇಲ್ಲ 12 ಗಂಟೆವರೆಗೂ ದುಡಿಯೋಣ, ಬರೋ ದುಡ್ಡು ನಂಗೆ ಸೇವ್ ಮಾಡ್ಕೊಳ್ಳೋಣ. ಸೊ ನಾವು ಬಂದಿರೋ ಪರ್ಪಸ್ ಏನು, ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ಕೋಬೇಕು, ಆ ದುಡ್ಡು ಎತ್ಕೊಂಡು ನಮ್ಮ ಊರಿಗೆ ಹೋಗ್ಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ಫಸ್ಟ್ ನಾವು ಮಾಡ್ಬೇಕಾಗಿರೋದೇನ ಒಂದು ಬುಕ್ ತಗೊಂಬಿಟ್ಟು ಅದರಲ್ಲಿ ಏನ್ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ತಾರೆ, ಡೂಸ್ ಡಸ್ ನಾಟ್ ಅಂತೇಳಿ ಒಂದ್ ಲಿಸ್ಟ್ ಮಾಡ್ತಾರೆ. ಆ ಲಿಸ್ಟ್ ಅಲ್ಲಿ ಫಸ್ಟ್ ಡಿಗ್ನಿಟಿ ಆಫ್ ಲೇಬರ್, ಯಾವ ಕೆಲಸ ಸಿಕ್ಕಿದ್ರೆ ಆ ಕೆಲಸ ಮಾಡೋಣ, ಒಂದಲ್ಲ ಎರಡಲ್ಲ 3-4 ಕೆಲಸ ಮಾಡೋಣ. ನಮ್ ತಲೆಯಲ್ಲಿ ಏನಿರ್ಬೇಕು ಅಂತ ಹೇಳಿದ್ರೆ ನಾವು ಬಂದಿರೋದು ಇಲ್ಲಿ ದುಡ್ಡು ಅರೇಂಜ್ ಮಾಡೋದಕ್ಕೆ, ಮನಿ ಸಂಪಾದನೆ ಮಾಡೋದಕ್ಕೆ, ಆಫ್ಟರ್ 2 years ಆದ್ಮೇಲೆ ಈ ದುಡ್ಡನ್ನ ಎತ್ಕೊಂಡೋಗಿ ನಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೋಬೇಕು. ಸೆಕೆಂಡ್ ಪಾಯಿಂಟ್, ಫುಡ್. ನಾವು ಹೋಗ್ತಿರೋ ಪ್ಲೇಸ್ ಅಲ್ಲಿ ಒಣ ಮೀನು, ಡ್ರೈ ಫಿಶ್ ಅಂತಾರಲ್ಲ, ಡ್ರೈ ಫಿಶ್ ಸಿಗುತ್ತೆ, ಸೊ ಅದನ್ನೇ ತಿನ್ನೋಣ, ತುಂಬಾ ಕಮ್ಮಿ ರೇಟಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಜೋಳದ ರೊಟ್ಟಿ ಇರ್ತದಲ್ಲ, ಜೋಳದ ರೊಟ್ಟಿ ಸಿಗುತ್ತೆ, ಇದರಲ್ಲ ಅಡ್ಜಸ್ಟ್ ಆಗೋಣ. ಡ್ರೈ ಮೀನು, ಜೋಳದ ರೊಟ್ಟಿ ತುಂಬಾ ಕಮ್ಮಿಗೆ ಸಿಗುತ್ತೆ. ಈ 2 years ನಾವು ನಾನ್ ವೆಜ್ ತಿನ್ನೋದು ಬೇಡ, ಲಕ್ಸುರಿ ಫುಡ್ ತಿನ್ನೋದು ಬೇಡ, ಹೆಲ್ತ್ ತುಂಬಾ ವಿಟಮಿನ್ಸ್ ಬರ್ತವೆ ಜೋಳದ ರೊಟ್ಟಿ ಪ್ಲಸ್ ಡ್ರೈ ಫಿಶ್ ತಿಂದ್ರೆ, ತುಂಬಾ ಚೆನ್ನಾಗಿರ್ತದೆ. ಕಮ್ಮಿ ರೇಟಲ್ಲೇ ನಮ್ ಬಜೆಟ್ ಅಲ್ಲೇ ಫುಡ್ ಸಿಗುತ್ತೆ, ಒಂದೊಂದ್ ಸತಿ ಆದ್ರೆ ಅದು ಫ್ರೀ ಆಗಿ ಸಿಗುತ್ತೆ ನಮ್ಗೆ. ಇಬ್ರು ಡಿಸಿಷನ್ ತಗೊಂತಾರೆ. ಥರ್ಡ್ ಬಂದು ಲೈಫ್ ಸ್ಟೈಲ್. ನಮ್ಮ ಹತ್ರ ತುಂಬಾ ಬ್ರಾಂಡೆಡ್ ಬಟ್ಟೆಗಳಿವೆಲ್ಲ, ಬಟ್ಟೆ ಬೈ ಮಾಡೋದು ಬೇಡ, ಇರೋ ಬಟ್ಟೆನ ಯೂಸ್ ಮಾಡ್ಕೊಳ್ಳೋಣ, ಬೇರೆ ಬಟ್ಟೆ ಬೈ ಮಾಡೋದೇ ಬೇಡ. ಸರಿ, ಫೋರ್ತ್, ಆಲ್ರೆಡಿ ಇರ್ತಾರಲ್ಲ ಅವ್ರ ರೂಮ್ಗಳಲ್ಲೇ ಶೇರಿಂಗ್ ಆಗಿ ಹೋಗಿ ಅವ್ರ ಜೊತೆಲ್ಲೇ ಸ್ಟೇ ಮಾಡೋದು, ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ನಮ್ ಸ್ಟೇ ಅಕಾಮಿಡೇಷನ್ ಎಲ್ಲ ಹೋಗುತ್ತೆ, ಡಿಸಿಷನ್ ತಗೊಂತಾರೆ. ಲಾಸ್ಟ್ ಏನಂತ ಹೇಳ್ತಾನೆ, ಇಬ್ರು ಇದೇ ತರಾನೆ ಒಂದೇ ಕಡೆ ಇದ್ರೆ ಏನ್ ಪಾಯಿಂಟ್ಸ್ ಮಾಡಿದೀವಿ, ಈ ಪಾಯಿಂಟ್ ಒಂದ್ ಸ್ವಲ್ಪ ದಿನ ಮೈಂಟೈನ್ ಮಾಡ್ತೀವಿ, ಆಮೇಲೆ ಯಥಾಸ್ಥಿತಿ ತರ ಆಗ್ಬಿಡ್ತೀವಿ. ಸೊ ಅದಕ್ಕೆ ನಾವಿಬ್ರು ಇಲ್ಲೇ ಸ್ಪ್ಲಿಟ್ ಆಗೋಣ, ಸ್ಪ್ಲಿಟ್ ಆಗ್ಬಿಟ್ಟು ನೀನ್ ಈ ಸೈಡ್ ಹೋಗು, ನಾನು ಈ ಸೈಡ್ ಹೋಗು, 2 years ಆದ್ಮೇಲೆ ಇಬ್ರು ಒಂದೇ ಕಡೆ ಮೀಟ್ ಆಗೋಣ ಅಂತೇಳಿ ಡಿಸಿಷನ್ ತಗೊಂತಾರೆ. ಸರಿ ಅಂತ ಹೇಳ್ಬಿಟ್ಟು ಇವ್ ಹೋಗ್ತಾರೆ. ಹೋಗ್ಬೇಕಾದಾಗ ದ ಫಸ್ಟ್ ಅಂದ್ರೆ ಈ ಪ್ಲಾನ್ ಎಲ್ಲ ಕೇಳಿರ್ತಾನಲ್ಲ ಆ ಮನುಷ್ಯ ಈ ಸೈಡ್ ಹೋಗ್ತಾನೆ, ಈ ಪ್ಲಾನ್ ಯಾರು ಹೇಳಿರ್ತಾನಲ್ಲ ಆ ಮನುಷ್ಯ ಈ ಸೈಡ್ ಹೋಗ್ತಾನೆ, ನಾನು ಯಾರು ಹೇಳಿರ್ತಾನಲ್ಲ ಆ ಮನುಷ್ಯ ಒಂದ್ 3 jobs, ಈ ಮನುಷ್ಯ ಒಂದ್ 3 jobs ಮಾಡ್ತಿರ್ತಾರೆ. ಒಂದ್ ತಿಂಗಳಾಗತ್ತೆ, ಒಂದ್ ತಿಂಗಳಾದ್ಮೇಲೆ ನೋಡ್ಕೊಂಡ್ರೆ ಖರ್ಚು ತುಂಬಾ ಕಮ್ಮಿ ಇರ್ತದೆ, ದುಡ್ಡು ತುಂಬಾ ಜಾಸ್ತಿ ಬರುತ್ತೆ. ಯಾಕಂತ ಹೇಳಿದ್ರೆ 3 jobs ಮಾಡ್ತಿರ್ತಾರಲ್ಲ ಒಬ್ಬೊಬ್ರು ಬಂದು, ಇವ್ರಿಗೊಂದ್ ಸ್ವಲ್ಪ ಆಶ್ಚರ್ಯ ಆಗತ್ತೆ, ಅರೆ ಇಷ್ಟು ದಿನ ಏನ ನಮ್ಮ ಸಂಪಾದನೆ ಕಮ್ಮಿ ಇರ್ತಿತ್ತು, ಖರ್ಚು ಜಾಸ್ತಿ ಇರ್ತಿತ್ತು, ಈಗ ಈ ಅಮೌಂಟ್ ನೋಡಿ ಇವ್ರು ಶಾಕ್ ಆಗ್ತಾರೆ, ಅರೆ ಇಷ್ಟೊಂದು ಅಮೌಂಟ್ ಬಂದಿದೆ, ಖರ್ಚು ನೋಡಿದ್ರೆ ತುಂಬಾ ಕಮ್ಮಿ ಇದೆ. ಯಾಕಂತ ಹೇಳಿದ್ರೆ ಇವ್ರು ಬರೀ ಈ ತಿಂಗಳು ಪೂರ್ತಿ ಬರೀ ಒಣ ಮೀನು ಆ ರೊಟ್ಟಿ ತಿನ್ಕೊಂಡೇ ಇರ್ತಾರೆ, ಆ ರೂಮ್ ಶೇರ್ ಮಾಡ್ಕೊಂಡೇ ಇರ್ತಾರೆ, ಆ ತಂದಿರೋ ಬ್ರಾಂಡೆಡ್ ಬಟ್ಟೆಗಳು ಯೂಸ್ ಮಾಡ್ತಿರ್ತಾರೆ, ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿರ್ತಾರೋ ಅದನ್ನೇ ಫಾಲೋ ಮಾಡ್ತಿರ್ತಾರೆ. ಇವ್ರ ಲೈಫ್ ಸ್ಟೈಲ್ ಅಲ್ಲಿ ತಿಂಗಳಾಗತ್ತೆ ಖುಷಿ ಆಗುತ್ತೆ, ತುಂಬಾ ದುಡ್ಡು ಬಂತು ಇಬ್ರಿಗೂ, 2nd ತಿಂಗಳಾಗತ್ತೆ ಅದ್ ನೋಡಿ ಇನ್ನೂ ತುಂಬಾ ಖುಷಿ ಆಗುತ್ತೆ, ಅರೆ ಈ ತರ 2 years ದುಡಿದ್ರೆ ಇನ್ನೇನಿದೆ, ಬೊಂಬಾಟ್ ಲೈಫ್ ಅಲ್ಲಿ ನಾವ್ ಅನ್ಕೊಂಡಿರೋ ದುಡ್ಡನ್ನ ನಾವು ಸಂಪಾದನೆ ಮಾಡ್ಕೊಂಡ್ಬಿಟ್ಟು ಮನೆಗೆ ಎತ್ಕೊಂಡೋದ್ರೆ ನಮ್ಮ ಫ್ಯಾಮಿಲಿ ಅಂತೂ ತುಂಬಾನೇ ಖುಷಿ ಪಡ್ತದೆ ಅಂತ ಹೇಳ್ಬಿಟ್ಟು ಇವರು ಖುಷಿ ಪಡ್ತಾರೆ. 3 ತಿಂಗಳಾಗತ್ತೆ ಇವ್ರು ಎಕ್ಸ್ಪೆಕ್ಟೆಡ್ ಮಾಡಿರೋದಕ್ಕಿಂತ ಜಾಸ್ತಿ ದುಡ್ಡು ಬರ್ತಾ ಇರುತ್ತೆ. 4 ತಿಂಗಳಾಗತ್ತೆ ಆ ಮಂತ್ ಎಂಡ್ ಅಲ್ಲಿ ಫ್ರೆಂಡ್ದು ಬರ್ತ್ಡೇ ಇನ್ವಿಟೇಷನ್ ಬರುತ್ತೆ, ಹೇಳ್ತಾನೆ ಗೆಳೆಯ ನೀನ್ ನನ್ನ ಬರ್ತ್ಡೇಗೆ ಬರಲೇಬೇಕು, ಬರ್ತ್ಡೇ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ದೀನಿ, ಮೆನು ಅಂತೂ ತುಂಬಾ ಚೆನ್ನಾಗಿರುತ್ತೆ, ಫುಡ್ ಕೊಡ್ತಿದೀವಿ, ನಾನ್ ವೆಜ್ ಕೊಡ್ತಿದೀವಿ, ವೈನ್ ಇದೆ, ಎಲ್ಲ ತರದ್ದು ಇದೆ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದೀನಿ, ನೀನಂತೂ ಬರಲೇಬೇಕು ಅಂತ ಹೇಳ್ತಾನೆ. ಇವನು ಎಸ್ ಖಂಡಿತ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೆ, ಹೋಗ್ಲಾ ಬೇಡವ ಹೋಗ್ಲಾ ಬೇಡವ ಅಂತೇಳಿ. ಇವರು ನೋಟೆಡ್ ಮಾಡಿರೋ ಪಾಯಿಂಟ್ಸ್ ಅಲ್ಲಿ ಪಾರ್ಟೀಸ್ ಇರಬಾರ್ದು, ಇವ್ರ ಫೋಕಸ್ ಅಲ್ಲ ದುಡ್ಡು ಅರೇಂಜ್ ಮಾಡ್ಬೇಕು, ದುಡ್ಡು ಸೇವ್ ಮಾಡ್ಬೇಕು ಅನ್ನೋದ್ರ ಮೇಲೇನೆ ಇರ್ಬೇಕು ಅಂತ ಹೇಳ್ಬಿಟ್ಟು, ಸೊ ಇವನೇ ಮೋಟಿವೇಶನ್ ತಗೊಂಡು ಆ ಪಾರ್ಟಿಗೆ ಹೋಗಲ್ಲ. ಅದೇ ತರ ನೆಕ್ಸ್ಟ್ ಇನ್ನೊಂದ್ ತಿಂಗಳಾಗತ್ತೆ, ನೆಕ್ಸ್ಟ್ ಇನ್ನೊಂದ್ 2 ತಿಂಗಳಾಗತ್ತೆ, ಬರ್ತಿರೋ ದುಡ್ಡು ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಿರುತ್ತೆ. ಕಡೆ ಪಾರ್ಟಿ ಆಗಿದ್ದು ಒಂದ್ 3 ತಿಂಗಳಾದ್ಮೇಲೆ ಮ್ಯಾನೇಜರ್ ಅವ್ರ ಬಾಸ್ ಯಾರು ಇರ್ತಾರೋ ಅವ್ರ ಮಗಳದು ಮದುವೆ ಇರ್ತದೆ, ಅವ್ರ ಬಾಸ್ ಇನ್ವಿಟೇಷನ್ ಕೊಡ್ತಾರೆ, ಎಲ್ಲರಿಗೂ ಇನ್ವಿಟೇಷನ್ ಕೊಡ್ತಾರೆ, ಬಟ್ ಅವ್ರ ಕೊಲೀಗ್ಸ್ ಎಲ್ಲ ಮಾತಾಡ್ಕೊಂತಿರ್ತಾರೆ, ಬಾಸ್ ತುಂಬಾ ಮದ್ದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ, ಮೆನು ಅಂತೂ ಈ ತರ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಂತಿರ್ತಾರೆ, ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನಮ್ಮ ಬಾಸ್, ಮದ್ವೆಗಂತೂ ಮಿಸ್ ಮಾಡ್ಕೊಳ್ಳೇಬಾರ್ದು, ಹೋಗ್ಲೇಬೇಕು ಅಂತ ಎಲ್ಲರೂ ಡಿಸಿಷನ್ ತಗೊಂತಾರೆ. ಇವನ್ನ ಕೇಳ್ತಾರೆ ಇವತ್ತು ಖಂಡಿತ ಬರಲೇಬೇಕು ಅಂತ ಹೇಳ್ಬಿಟ್ಟು, ಇವನು ಹೇಳ್ತಾನೆ
ಖಂಡಿತ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ದಿನ ಬಂದೇ ಬಿಡ್ತದೆ. ಯೋಚನೆ ಮಾಡ್ತಿರ್ತಾನೆ, ಹೋಗ್ಲಾ ಬೇಡವಾ ಅಂತೇಳಿ. ಸಂಜೆ ಆಗುತ್ತೆ, ಇರುತ್ತೆ, ಹೋಗ್ಲಾ ಬೇಡವಾ. ಆದ್ರೆ ಇವನ್ ಮನ್ಸಲ್ಲಂತೂ ಒಂದೇ ಒಂದು ಯೋಚನೆ ಇರ್ತದೆ, ಏನಂತ ಹೇಳಿದ್ರೆ ನಾನು ಅಲ್ಲಿಗೆ ಹೋದ್ರೆ ಏನು ಖರ್ಚಿರಲ್ಲ, ಹೋಗ್ತೀನಿ, ಅವ್ರಿಗೆ ವಿಶ್ ಮಾಡ್ತೀನಿ, ಅಲ್ಲಿ ಊಟ ತಿನ್ಕೊಂತೀನಿ, ಬಂದ್ಬಿಡ್ತೀನಿ. ಸೊ ಈ ಥರ ಡಿಸಿಷನ್ ತೊಗೊಂಡ್ಬಿಟ್ಟು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಲ್ಲಿಗೆ. ಹೋಗಿದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ವಿಶ್ ಮಾಡ್ತಾನೆ ಎಲ್ಲರಿಗೂ, ಅಲ್ಲೆಲ್ಲ ಫೋಟೋಗಳೆಲ್ಲ ತಗೊಂತಾರೆ. ಸೊ ಅಲ್ಲಿಂದ ನನ್ನಂತ ಬರ್ತಾನೆ, ಅಲ್ಲಿ ನೋಡಿದ್ರೆ ಎಲ್ಲ ವೈನ್ ಪಾರ್ಟಿ ನಡೀತಿರುತ್ತೆ, ಫ್ರೆಂಡ್ಸ್ ಎಲ್ಲ ಹೋಗ್ತಾರೆ, ಇನ್ನೂ ಕರ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಫ್ರೀಯಾಗಿ ಸಿಗುತ್ತಲ್ಲ ಅಂತೇಳಿ ಒಂದೇ ಒಂದು ರೀಸನಿಂದ ಇವನು ಚೆನ್ನಾಗಿ ಕುಡಿತಾನೆ. ಕುಡ್ದಿದ ತಕ್ಷಣ ಈಗ ಕುಡ್ದಿದೀವಲ್ಲ, ಈಗ ಹೊಟ್ಟೆ ತುಂಬ ಊಟ ತಿನ್ಬೇಕು ಅಂತ ಹೇಳ್ಬಿಟ್ಟು ಊಟದ ಸೆಕ್ಷನ್ಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿದ ತಕ್ಷಣ ನಾಲ್ಕೈದು ನಾನ್ ವೆಜ್ ಐಟಮ್ಸ್ ಇರ್ತವೆ, ವೈಟ್ ರೈಸ್ ಇಟ್ಕೊಂತಾನೆ, ಅದರಲ್ಲೂ ಸ್ವಲ್ಪ ನಾನ್ ವೆಜ್ ಕರ್ರಿಗಳೆಲ್ಲ ಹಾಕೊಂಡು ಚೆನ್ನಾಗಿ ಕಲಸಿ ಒಂದು ತುತ್ತು ಇಟ್ಕೊಂತಾನೆ ಬಾಯಲ್ಲಿ. ಇಟ್ಕೊಂಡ ತಕ್ಷಣ ಫ್ಯೂಸ್ ಎಲ್ಲ ಮೆಲ್ಟ್ ಆಗ್ಬಿಡುತ್ತೆ ನಿಮ್ಗೆ. ಆ ಒಂದ್ ತುತ್ತು ಎಷ್ಟು ಡಿಲಿಷಿ ಆಗಿರ್ತದೆ ಅಂತ ಹೇಳಿದ್ರೆ, ಇಷ್ಟು ತಿಂಗಳಾನ ಗಟ್ಲೆ ಡ್ರೈ ಫಿಶ್ ಜೋಳದ ರೊಟ್ಟಿ ತಿನ್ಕೊಂಡ್ ಬಂದಿರ್ತಾನಲ್ಲ, ಆ ಎಣ್ಣೆ ಕುಡಿದು ಆ ನಾನ್ ವೆಜ್ ಮುದ್ದೆ ತಿಂತಿದ್ರೆ ಇವನು ಅನ್ಕೊಂತಾನೆ ಆ ಮೂಮೆಂಟ್ ಅಲ್ಲಿ, ನಾವೆಷ್ಟೇ ದುಡಿದ್ರು ಏನಕ್ಕೆ, ಹೊಟ್ಟೆಗಾಗಿತಾನೆ, ಆ ಜೋಳದ ರೊಟ್ಟಿ ತಿಂತಾ ಇದ್ದೀನಿ ನಾನು, ಏನಕ್ಕೆ ಡ್ರೈ ಫಿಶ್ ತಿಂತಾ ಇದ್ದೀನಿ, ಇದಕ್ಕಿಂತ ಈ ತರ ಇರ್ಬೇಕಲ್ಲ ನಾನು ಅಂತೇಳ್ಬಿಟ್ಟು ಚೆನ್ನಾಗಿ ಹೊಟ್ಟೆ ತುಂಬ ತಿಂತಾನೆ. ತಿಂದಿದ ತಕ್ಷಣ ಡಿಸಿಷನ್ ತಗೊಂತಾನೆ, ಇಲ್ಲ ನಾನು ಇವತ್ತಿಂದ ಚೇಂಜ್ ಆಗ್ಲೇಬೇಕು, ರೈಸ್ ತಿನ್ಬೇಕು, ಚೆನ್ನಾಗಿ ನಾನ್ ವೆಜ್ ತಿನ್ಬೇಕು, ಪ್ರೋಟೀನ್ಸ್ ಇರ್ತದೆ ಅಂತೇಳಿ ಡಿಸಿಷನ್ ತಗೊಂಡು, ಅರೆ ಡೈಲಿ ನಾನು ನಾನ್ ವೆಜ್ ಅಂದ್ಕೊಂಡು ತಿಂದ್ರು 50 ರೂಪಾಯಿ ಅರ್ಧ ಕೆ ಜಿ, 2500 ರೂಪಾಯಿ ಮೇಲೆ ಜಾಸ್ತಿನೂ ಆಗಲ್ಲ. ನಾನು 3 ಕೆಲಸ ಮಾಡ್ತಿದ್ದೀನಿ, ದುಡ್ಡು ತುಂಬ ಬರ್ತಿದ್ಯಾ, ದುಡ್ಡು ತುಂಬ ಸೇವಿಂಗ್ಸ್ ಮಾಡಿದ್ದೀನಿ, ನಾನು ಏನಕ್ಕೆ ಇಷ್ಟೊಂದು ಜಿಪ್ಪಣ್ತಾನೆ ಇದ್ದೀನಿ, ನಾನು ಏನಕ್ಕೆ ಇಷ್ಟೊಂದು ಕಂಜೂಸ್ ಆಗ್ತಿದ್ದೀನಿ ಬರ್ತಾ ಅಂತ ಡಿಸಿಷನ್ ತಗೊಂಡು, ದ ನೆಕ್ಸ್ಟ್ ಡೇ ಈವ್ನಿಂಗ್ ನಾನ್ ವೆಜ್ ಅರ್ಧ ಕೆಜಿ ತರ್ತಾನೆ, ರೈಸ್ ತರ್ತಾನೆ, ಅವನೇ ಕುಕ್ ಮಾಡ್ತಾನೆ, ಆ ನಾನ್ ವೆಜ್ನ ಎಲ್ಲ ಮಾಡಿಕೊಂಡು ತಿಂತಾನೆ. ಸೊ ಅದೇ ಥರ ಒಂದು ವಾರ ತಿಂತಾನೆ, ಸೊ ಅದೇ ಥರ ಒಂದು 15 ದಿನ ತಿಂತಾನೆ, ಸೊ ಅದೇ ಥರ ಒಂದು ತಿಂಗಳ ಆಗಿದ ತಕ್ಷಣ ಇವಂಗೆಲ್ಲ ಒಂದು ಕಡೆ ಬೇಜಾರಾಗುತ್ತೆ, ಬೋರ್ ಹೊಡಿತದೆ, ಅರೆ ಏನು ನಾನ್ ವೆಜ್ ಯಾವತ್ತು ನೋಡಿದೆ ಇದೇ ಇದೆ ಅಂತೇಳಿ, ನನಗೆಲ್ಲ ಇದು ಸ್ಯಾಟಿಸ್ಫೈಡ್ ಆಗ್ತಿಲ್ಲ, ಏನೋ ಮಿಸ್ ಆಗ್ತಿದೆ, ಇದ್ರ ಜೊತೆಗೆ ಏನೋ ಒಂದು ಆ್ಯಡ್ ಮಾಡಲೇಬೇಕು ಅಂತೇಳಿ ಅಂದ್ಕೊಂಡು ಆಗ ಡಿಸಿಷನ್ ತಗೊಂತಾನೆ, ಇದ್ರ ಜೊತೆಗೆ ಎಣ್ಣೆ ಮಿಸ್ ಆಗಿದೆ, ಆದರೆ ಎಣ್ಣೆ ನಾವು ತುಂಬ ಕಾಸ್ಟ್ಲಿ ಎಣ್ಣೆ ತಗೊಳ್ಳೋದು ಬೇಡ, ತುಂಬ ಕಮ್ಮಿ ಎಣ್ಣೆ ತಗೊಳ್ಳೋಣ ಅಂತೇಳ್ಬಿಟ್ಟು ಹೋಗ್ತಾನೆ. ದ ನೆಕ್ಸ್ಟ್ ಡೇ ಸೇಮ್ ಅರ್ಧ ಕೆ ಜಿ ನಾನ್ ವೆಜ್ ತಂದು ಎಲ್ಲ ಪ್ರಿಪೇರ್ ಮಾಡ್ಕೊತಾನೆ, ಅದ್ರ ಜೊತೆಗೆ ಒಂದು ಎಣ್ಣೆ ಬಾಟ್ಲ್ ತಂದ್ಕೊತಾನೆ. ಡೈಲಿ ಎಣ್ಣೆ ಕುಡಿದ್ರು ಒಂದು 4,000 ಆಗಲ್ಲ ಅಂತ ಡಿಸಿಷನ್ ತಗೊಂಡು ದ ನೆಕ್ಸ್ಟ್ ಡೇಯಿಂದ ನಾನ್ ವೆಜ್ ವಿತ್ ಎಣ್ಣೆ ಕುಡಿತಿರ್ತಾನೆ. ಅದೇ ಥರ ಒಂದು ತಿಂಗಳಾಗುತ್ತೆ, ಅದೇ ಥರ 2 ತಿಂಗಳಾಗುತ್ತೆ, ಅದೇ ಥರ 3 ತಿಂಗಳಾಗುತ್ತೆ. ಹೋಗ್ತಾ ಏನಾಗುತ್ತೆ, ಅವ್ನು ತುಂಬ ಮಂದ ಆಗ್ತಿರ್ತಾನೆ, ಅವ್ನ ಬಾಡಿಲಿರೋ ಸ್ಟಾಮಿನಾ ಕಮ್ಮಿ ಆಗ್ತಿರುತ್ತೆ, ಅವ್ನ ಧೈರ್ಯ ಅವನಿಗೆ ಸ್ವಲ್ಪ ಕಮ್ಮಿ ಆಗ್ತಿರುತ್ತೆ. ನೆಕ್ಸ್ಟ್ ಡೇ ಏನು ಮಾಡ್ತಾನೆ, 6 ಗಂಟೆಗೆ ಹೋಗ್ಬೇಕಾಗಿರೋನು ಒಂದು ಸ್ವಲ್ಪ ಲೇಟಾಗಿ ಹೋಗ್ತಾನೆ, ದ ನೆಕ್ಸ್ಟ್ ಡೇ ಇನ್ನು ಸ್ವಲ್ಪ ಲೇಟಾಗಿ ಹೋಗ್ತಾನೆ, ದ ನೆಕ್ಸ್ಟ್ ಡೇ ಇನ್ನು ಸ್ವಲ್ಪ ಲೇಟಾಗಿ ಹೋಗ್ತಾನೆ. ಸೊ ಅದೇ ಥರ ಲೇಟಾಗಿ ಹೋಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿಬಿಟ್ಟು ಅವ್ರ ಬಾಸ್ ಏನಿರ್ತಾರೆ ಅವ್ರು ಕರೆದು ಹೇಳ್ತಾರೆ, ಏನು ಹಿಂಗೆ ಮಾಡ್ತಿದ್ಯಾ, ಏನಕ್ಕೆ ಈ ಥರ ಲೇಟಾಗಿ ಬರ್ತಿದ್ಯಾ, ಆ ಥರ ವಾರ್ನ್ ಮಾಡ್ತಾನೆ. ರಾತ್ರಿ ಎಲ್ಲ ಚೆನ್ನಾಗಿ ಕುಡ್ದಿರ್ತಾನಲ್ಲ, ಬೆಳಗ್ಗೆ ಹ್ಯಾಂಗ್ ಓವರ್ ಇರ್ತದಲ್ಲ, ಬೆಳಗ್ಗೆ ಎದ್ದೊಳಕ್ಕಾಗಲ್ಲ. ದ ನೆಕ್ಸ್ಟ್ ಡೇ ಅದೇ ಥರ ಹೋಗ್ತಿರ್ತಾನೆ. ಬಾಸ್ ಹೇಳ್ತಾರೆ, ನೀನು ಮೊದಲು ಬರ್ತಿರೋ ಥರ ಬೇಗ ಬರ್ತಿಲ್ಲ, ನೀನು ಮಾಡ್ತಿರೋ ಕೆಲಸದಲ್ಲಿ ತುಂಬ ವ್ಯತ್ಯಾಸ ಇದೆ, ಮೊದಲಿರೋ ಥರ ನೀನು ಇಲ್ಲ, ಸೊ ನೀನು ನಾಳೆಯಿಂದ ಕೆಲಸಕ್ಕೆ ಬರಬೇಡ ಅಂದಾಗ ಇವನು ಏನು ಯೋಚನೆ ಮಾಡಲ್ಲ, ಸರಿ ಬಿಡು ಕೆಲಸಕ್ಕೆ ಬರಬಾರ್ದ, ಓಕೆ ಅಂತೇಳ್ಬಿಟ್ಟು ಹೋಗ್ಬಿಡ್ತಾನೆ. ಇವನಿಗಿರೋ ಒಂದೇ ಒಂದು ಧೈರ್ಯ ಏನಂತ ಹೇಳಿದ್ರೆ, ನನ್ನ ಹತ್ರ ಇನ್ನೂ 2 ಜಾಬ್ಸ್ ಇವೆ, ಒಂದು ಹೋದ್ರೆ ಏನಂತೆ ಇನ್ನು 2 ಇದೆ ಅಲ್ಲ, ಹುಡ್ಕೋಣ ಸಿಗುತ್ತೆ ಕೆಲಸನೇ ಅಲ್ಲ ಅಂತೇಳಿ. ಇವನ್ ಲೈಫ್ ಸ್ಟೈಲ್ ಏನು ಚೇಂಜಸ್ ಮಾಡ್ಕೊಳ್ಳಲ್ಲ, ಅದೇ ಥರ ರೆಗ್ಯುಲರ್ ಆಗಿ ಸಂಜೆ ಆಗಿದ ತಕ್ಷಣ ನಾನ್ ವೆಜ್ ತಗೊಂತಾನೆ, ಎಣ್ಣೆ ಕುಡಿತಾನೆ, ಅದೇ ಥರ ಹೋಗ್ತಾ ಇರ್ತಾನೆ. ಎಲ್ಲ ಕುಡಿದ್ರ ಮತ್ತಲ್ಲಿ ದ ನೆಕ್ಸ್ಟ್ ಡೇ ಅದೇ ಥರ ಹೋಗ್ತಾ ಇರಬೇಕಾದಾಗ ಒಂದಿನ ಕುದುರ ಮತ್ತಲ್ಲಿ ಲೂಸ್ ತಾಕಲ್ಲಿ ಏನೋ ಬೈತಾನೆ. ಸೊ ಅವ್ರು ಕರೆದ್ಬಿಟ್ಟು ಹೇಳ್ತಾರೆ, ನೀನ್ ನಮಗೆ ಬೇಡಪ್ಪ, ನೀನೇನು ಈ ಥರ ತಯಾರಾಗಿದ್ಯಾ, ನಮಗೆ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಬಿಡ್ತಾರೆ. ಸರ್ ಹೋದ್ರೆ ಹೋಯ್ತು ಬಿಡು, ಇನ್ನೊಂದು ಜಾಬ್ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದಾಗ ಒಂದು ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಇವನ್ ಬಾಡಿಲಿರೋ ಫಿಟ್ನೆಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಇವನು ಶಿವರಾಗ್ತಿರ್ತಾನೆ, ಬಾಡಿ ವೈಬ್ರೇಟ್ ಆಗ್ತಿರುತ್ತೆ. ಇವನ್ ಏನೇ ಡಿಸಿಷನ್ ತಗೊಂಡ್ರು
ಒಂದು ಕ್ವಾರ್ಟರ್ ತಗೊಂಡು ಆಮೇಲೆ ಒಂದು ಡಿಸಿಷನ್ ತಗೋಬೇಕು. ಇವನೇನೇ ಕೆಲಸ ಮಾಡ್ಬೇಕಂದ್ರೆ ಇವನ್ ಬಾಡಿಲಿ ಎಣ್ಣೆ ಇರಲೇಬೇಕು. ಕುಡ್ಕೊಂಡು ಆಫೀಸ್ಗೆ ಹೋಗ್ತಿರ್ತಾನೆ. ಆಫೀಸ್ ಅವ್ರು ಹೇಳ್ತಾರೆ, ಬೇಡಪ್ಪ ನೀನ್ ಕುಡ್ಕೊಂಡು ಬರ್ತಿದ್ಯ ಆಫೀಸ್ಗೆ, ಬೇಡ ನಿನ್ ಮೇಲಿಂದ ಬರ್ಬೇಡ ಅಂತೇಳಿ. ನೋ ವರಿ, ಹುಡ್ಕೊಂಡೇ ಬಿಡು, ಅದ್ರಲ್ಲೇನಿದೆ, ನನ್ನ ಹತ್ರ ಇಷ್ಟೊಂದು ಅಮೌಂಟ್ ಇದೆ ಅಲ್ಲ ಅಂತೇಳಿ ಒಂದಷ್ಟು ಅಮೌಂಟ್ ನ ಸೇವ್ ಮಾಡಿರ್ತಾನೆ. ಆ ಧೈರ್ಯದಲ್ಲೇ ಇರ್ತಾನೆ. ಸ್ವಲ್ಪ ದಿನ ಆಗುತ್ತೆ, 3-4 ತಿಂಗಳಾಗುತ್ತೆ, ಸೇವಿಂಗ್ಸ್ ಇರೋ ಅಮೌಂಟ್ ಒಂದ್ ಸ್ವಲ್ಪ 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 ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ತಿಂತಾ ಹೋಗ್ತಿರ್ತಾನಲ್ಲ, ಬೇಕಾದ್ರೆ ಟ್ರೈ ಮಾಡ್ತಿರ್ತಾನೆ. ಬಟ್ ಏನಂತ ಹೇಳಿದ್ರೆ ಇವನ್ ಕುಡ್ಕ ಅಂತೇಳಿ ಯಾರು ಕೆಲಸ ಕೊಡ್ತಿರಲ್ಲ, ಇವನು ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿರ್ತಾನೆ. ಕೊಂಡೋಗೋದೆ ಒಂದ್ 6 ತಿಂಗಳಾಗುತ್ತೆ. ಆಗ ಇವನು ಒಂದು ಡಿಸಿಷನ್ ತಗೊಂತಾನೆ, ಇರೋ ದುಡ್ಡಲ್ಲೇ ಖಾಲಿ ಮಾಡ್ಕೊಂಡಿರ್ತಾನೆ. ಹಾಗೆ ಒಂದು ಡಿಸಿಷನ್ ತಗೊಂತಾನೆ, ನನ್ನ ಹತ್ರ ಬ್ರಾಂಡೆಡ್ ಬಟ್ಟೆ ಇದೆಲ್ಲ, ಇದನ್ನ ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವನ ಹತ್ರ ಇರೋ ಬಟ್ಟೆ ಎಲ್ಲ ಸೇಲ್ ಮಾಡ್ಬಿಡ್ತಾನೆ. ಕೆಲಸ ಯಾರು ಕೊಡಲ್ಲ, ಇರೋ ದುಡ್ಡು ಖಾಲಿ ಮಾಡ್ಕೊಂಡಿರ್ತಾನೆ, ಇರೋ ಬಟ್ಟೆ ಸೇಲ್ ಮಾಡ್ಬಿಡ್ತಾನೆ. ಆ ಬಟ್ಟೆ ಮಾರೋ ದುಡ್ಡು 2 ತಿಂಗಳಿಗೆ ಮಾತ್ರ ಸಾಕಾಗತ್ತೆ. ಇವನು ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಬಂದಿದ್ನೋ ಅದಕ್ಕಿಂತ ವರಸ್ಟ್ ಆಗಿರ್ತಾನೆ. ಕೈಯಲ್ಲಿ ದುಡ್ಡಿರಲ್ಲ, ಡಿಸಿಷನ್ ತಗೊಂತಾನೆ, ಭಿಕ್ಷೆ ಬಿಡೋಣ ಅಂತೇಳಿ ಒಂದ್ ದೇವಸ್ಥಾನದ ಹತ್ರ ಹೋಗ್ತಾನೆ, ಕೂತಿರ್ತಾನೆ. 2 ವರ್ಷ ಆದ್ಮೇಲೆ ಇರೋ ದುಡ್ಡನ್ನೆಲ್ಲ ಕಲ್ಕೊಂಡಿದೀನಿ, ನನ್ ಕೆಲಸ ಯಾರು ಕೊಟ್ಟಿಲ್ಲ ಅಂತೇಳಿ ಯಾವ ತರ ಹೋಗ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ಸೊ ಅಲ್ಲೇ ಇದ್ಬಿಡ್ತಾನೆ. 2 ವರ್ಷ ಆದ್ಮೇಲೆ ಊರ್ಗೆ ಹೋಗಲ್ಲ, ಆ ಟೌನ್ಗೆ ಹೋಗಲ್ಲ, ಆ ಫ್ಯಾಮಿಲಿನ ಮೀಟ್ ಆಗಕ್ಕೆ ಹೋಗಲ್ಲ. ಅವನ ಅಲ್ಲೇ ಇದ್ದು ಆ ದೇವಸ್ಥಾನದ ಹತ್ರ ಭಿಕ್ಷೆ ಬಡ್ತಿರ್ತಾನೆ. ಅದೇ ತರ 6 ಮಂತ್ಸ್ ಆಗುತ್ತೆ. ಅವ್ನು ಹೆಂಗಿರ್ತಾನೆ ಅಂತ ಹೇಳಿದ್ರೆ ಬಟ್ಟೆ ಎಲ್ಲ ಕೊಳೆ ಆಗ್ಬಿಟ್ಟಿರ್ತದೆ, ದಾಡಿಯಿಂದ ಬಿಡದಿರ್ತದೆ. 6 ಮಂತ್ಸ್ ಅಲ್ಲಿ ಆ ಭಿಕ್ಷೆ ಬೇಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತಾನೆ. ಭಿಕ್ಷೆ ಬೇಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟು ಯಾರಾದ್ರೂ ನೋಡ್ಲಿ ಇವನ್ ಬೈ ಬರುತ್ತೆ ಭಿಕ್ಷಕ ಅಂತ ಅನ್ಕೊಂತಾರೆ. ಹಂಗಿರ್ತಾನೆ ನೋಡೋದಕ್ಕಂತೂ, ಫುಲ್ ಎಲ್ಲ ಬಟ್ಟೆ ಎಲ್ಲ ಕೊಳೆ ಮಾಡ್ಕೊಂಡು, ದಾಡಿ ಎಲ್ಲ ಬೆಳೆಸ್ಕೊಂಡ್ಬಿಟ್ಟು, ಕೂದಲೆಲ್ಲ ಬೆಳೆಸ್ಕೊಂಡ್ಬಿಟ್ಟು, ಹೊರಗಡೆ ಇರ್ತಾನೆ ಡೆಸ್ಟ್ ಆಗಿ, ಡೆಸ್ಟ್ ಎಲ್ಲ ಮೇಲೆ ಬಿದ್ದು ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ. ಇದೇ ತರ ಹೋಗ್ಬೇಕಾದಾಗ 6 ಮಂತ್ಸ್ ಆಗ್ಬಿಟ್ಟಿರುತ್ತಲ್ಲ, ಒಂದಿನ ದೇವಸ್ಥಾನದಿಂದ ಒಬ್ಬ ದೇವರ ಭಕ್ತ ಮೆಟ್ಲು ಇಡ್ಕೊಂಡು ಬರ್ಬೇಕಾದಾಗ ತೆಂಗಿನಕಾಯಿ ಹೊಡೆದ್ರು ಚಿಪ್ಪ ಇರ್ತಲ್ಲ ಕೊಬ್ಬರಿ ಚಿಪ್ಪೆ, ಅದರಲ್ಲಿ ಸುತ್ತಿ ಆ ಭಿಕ್ಷಕ ಯಾರಿರ್ತಾನೆ, ಆ ಭಿಕ್ಷಕನ್ ಕೊಡ್ತಾನೆ. ಭಿಕ್ಷಕ ಆ ಪೇಪರ್ನ ಓಪನ್ ಮಾಡಿ ಆ ಕೊಬ್ಬರಿ ತಿಂತಾ ಇರ್ಬೇಕಾದಾಗ ಹಿಂಗ್ ನೋಡ್ತಾನೆ. ನೋಡಿದ ತಕ್ಷಣ ಪೇಪರಲ್ಲಿ ದೊಡ್ಡ ಆರ್ಟಿಕಲ್ ಬಂದಿರುತ್ತೆ, ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾನೆ. ಏನು ಅಂತ ಹೇಳಿದ್ರೆ ಆ ಇನ್ನೊಬ್ಬ ಫ್ರೆಂಡ್ ಇರ್ತಾನಲ್ಲ, ಈ ಸೈಡ್ ಹೋಗಿರ್ತಾನಲ್ಲ ಆ ಫ್ರೆಂಡ್, ಆ ಫ್ರೆಂಡ್ ಆ ಪೇಪರ್ ಅಲ್ಲಿ ಇರ್ತಾನೆ. ಆ ಫ್ರೆಂಡು ಆ ಫ್ರೆಂಡಿನ ಹೆಂಡತಿ, ಅವ್ರ ಮಕ್ಕಳು, ಇದಲ್ಲದೆ ಇವರಿಂದ ಲಕ್ಸುರಿ ಆಗಿರೋ ದ ಬ್ರ್ಯಾಂಡ್ ಅಂಡ್ ನ್ಯೂ ಕಾರ್ಸ್ ಇರ್ತವೆ. ಆ ಕಾರ್ ಹಿಂದೆ ಒಂದ್ ದೊಡ್ಡ ಅರಮನೆ ತರ ಒಂದ್ ಮನೆ ಇರ್ತದೆ. ಸೊ ಆ ಆರ್ಟಿಕಲ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅವನ್ ಸಕ್ಸಸ್ ಹೆಂಗಾಯ್ತು ಅಂತ. ಅವನು ಅದನ್ನ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾನೆ, ಹಂಗೆ ಏ ಇದು ನನ್ನ ಫ್ರೆಂಡ್ ಅಲ್ಲ ಇವನು ಅಂತೇಳಿ. ಸೊ ಆಗ ಓದಕ್ ಶುರು ಹಚ್ಕೊಂತಾನೆ. ದ ಫಸ್ಟ್ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆದಿರ್ತಾರೆ, ಥ್ಯಾಂಕ್ಸ್ ಮೈ ಫ್ರೆಂಡ್. ಆ ದಿನ ನನ್ನ ಫ್ರೆಂಡ್ ನನ್ಗೆ ಹೇಳಿಲ್ಲ ಅಂತ ಹೇಳಿದ್ರೆ, ಆ ದಿನ ನನ್ನ ಫ್ರೆಂಡ್ ನಾನು ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ, ನಾನು ಈ ದಿನ ಈ ತರ ಮಿಲಿನಿಯರ್ ಆಗಕ್ಕೆ ಆಗ್ತಿರ್ಲಿಲ್ಲ. ದ ಫಸ್ಟ್ ಲೈನೆ ಥ್ಯಾಂಕ್ಸ್ ಮೈ ಫ್ರೆಂಡ್. ಅದ್ ನೋಡ್ತಾನೆ, ಹಂಗೆ ಕೆಳಗಡೆ ಬರ್ತಾನೆ. ಅವನ್ ಸಕ್ಸಸ್ ಹೆಂಗಾಯ್ತು ಅದ್ ನೋಡ್ತಾನೆ, ಹಂಗೆ ಕೆಳಗಡೆ ಬರ್ತಾನೆ. ಅವನ್ ಸಕ್ಸಸ್ ಓದಕ್ ಶುರು ಹಚ್ಕೊಂತಾನೆ. ನಾನು ನನ್ನ ಫ್ರೆಂಡು ಒಂದ್ ದಿನ ಇಬ್ರು ಡಿಸಿಷನ್ ತಗೊಂಡ್ವೆ ಈ ತರ ಪಾರ್ಟಿಲಿ ಇರ್ಬೇಕಾದಾಗ, ಅಲ್ಲಿಂದ ಬಂದ್ಬಿಡ್ಬೇಕು ಅನ್ಕೊಂಡ್ವೆ. ಬೇಡ, ನಮ್ಮನ್ನ ನಂಬಿಕೊಂಡು, ನಮ್ಮ ಹೆಂಡತಿ ಇದಾರೆ, ನಮ್ಮ ಮಕ್ಕಳಿದ್ದಾರೆ, ಅವ್ರನ್ನ ಕನ್ವೇ ಮಾಡಿಬಿಟ್ಟು ನಾವು ಸಿಟಿಗೆ ಹೋಗೋಣ, ಸಿಕ್ಕಿರೋ ಕೆಲಸ ಎಲ್ಲ ಮಾಡೋಣ, 15 ಅವರ್ಸ್ ದುಡಿಯೋಣ, 2 ಇಯರ್ಸ್ ಆದ್ಮೇಲೆ ನಾವು ಏನ್ ಅರೇಂಜ್ ಮಾಡಿರ್ತೀವಿ, ಸೇವಿಂಗ್ಸ್ ಮಾಡಿರ್ತೀವಿ, ಅಮೌಂಟ್ ಇಟ್ಕೊಬಂದು ನಮ್ಮ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತರ ಡಿಸಿಷನ್ ತಗೊಂಡ್ಬಿಟ್ಟು ನಾವು ಸಿಟಿಗೆ ಬಂದೆ. ಇಬ್ರು ಒಂದೇ ಕಡೆ ಇದ್ರೆ ಸೇಮ್ ಅದೇ ತರ ಎಂಜಾಯ್ ಮಾಡ್ತೀವಿ, ಆ ಲೈಫ್ ಸ್ಟೈಲ್ ಹೋಗ್ಬಿಡ್ತೀವಿ ಅಂತೇಳಿ ಭಯದಿಂದ ನಾವಿಬ್ರು ಸ್ಪ್ಲಿಟ್ ಆದ್ವಿ. ಸೊ ನಾನೊಂದು 3 ಕೆಲಸ ಮಾಡ್ತಿದ್ದೆ, ನಾವು ಖರ್ಚು ಮಾಡ್ತಿದ್ದು ತುಂಬಾ ಕಮ್ಮಿ. ಏನಂತ ಹೇಳಿದ್ರೆ ಬರೀ ಡ್ರೈ ಫಿಶ್ ಜೋಳದ ರೊಟ್ಟೆ ತಿನ್ಕೊಳ್ತಾ ಇದ್ನಲ್ಲ. ಫಸ್ಟ್ ತಿಂಗಳಲ್ಲೇ ನೋಡಿದ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು, ತುಂಬಾ ಅಮೌಂಟ್ ಸೇವ್ ಆಯ್ತು. ದ 2ನೇ ತಿಂಗಳು ನೋಡಿದೆ, ಇನ್ ತುಂಬಾ ಅಮೌಂಟ್ ಸೇವ್ ಆಯ್ತು. 3ನೇ ತಿಂಗಳು, 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ಆಗಿದ ತಕ್ಷಣ ಆ ಅಮೌಂಟ್ ನೋಡಿ ನಾನೇ ಶಾಕ್ ಆದೆ. ಏನ್ ಇಷ್ಟೊಂದು ಅಮೌಂಟ್ ನನ್ನ ಹತ್ರ ಇದೆ, ಇಷ್ಟೊಂದು ಅಮೌಂಟ್ ಸೇವ್ ಮಾಡಿದೀನಿ ಅಂತೇಳಿ ನನಗೆ ತುಂಬಾ ಖುಷಿ ಆಯ್ತು, ನಾನೇ ತುಂಬಾ ಶಾಕ್ ಆದೆ. ನಾನು ಸಜೆಷನ್ ಮಾಡ್ದೆ, ಗೆಳೆಯ ಒಂದು ಸಣ್ಣ ಲ್ಯಾಂಡ್ ಇದೆ, ನಿನ್ನ ಹತ್ರ ಇರೋ ಅಮೌಂಟು ಆ ಲ್ಯಾಂಡ್ ಪ್ರೈಸಸ್ ಸೇಮ್ ಇದೆ, ನೀನು ಇದನ್ನ ಈಗ ಬೈ ಮಾಡಿಟ್ರೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ನಿನ್ ಬ್ಯಾಂಕ್ ಅಲ್ಲಿ ಇಟ್ಕೊಂಡು ಅಮೌಂಟ್ನ ಏನ್ ಮಾಡ್ತೀಯ ಹೇಳು, ನೀನ್ ಇನ್ನ ರಿಟರ್ನ್ ಹೋಗೋದಕ್ಕೆ ಏನಿಲ್ಲ ಅಂತ ಹೇಳಿದ್ರು. 14 ಮಂತ್ಸ್ ಇದೆ, 14 ತಿಂಗಳಿದೆ, ಅದಾಗಿದ ತಕ್ಷಣ ಬೇಕಿದ್ರೆ ನೀನು ಮಾರೋಂಗಿದ್ರೆ ಮಾರ್ಬಿಡು, ಆ ದುಡ್ಡನ್ನ ಎತ್ಕೊಂಡು ಹೋಗು.
ಈಗಿರೋ ಅಮೌಂಟ್ ನ ಈ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವ ಅಂತ ಹೇಳ. ಸರಿ ಅಂತ ಹೇಳ್ಬಿಟ್ಟು ನಾನು ಆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ಆ ಲ್ಯಾಂಡ್ ಪಕ್ಕನೆ ಒಂದು ಡ್ಯಾಮ್ ಕನ್ಸ್ಟ್ರಕ್ಷನ್ ಆಯ್ತು. ಆ ಲ್ಯಾಂಡ್ ವ್ಯಾಲ್ಯೂ ಏನಿದೆ ಆ ಲ್ಯಾಂಡ್ ವ್ಯಾಲ್ಯೂಗಿಂತ 5 ಪಟ್ಟು ಜಾಸ್ತಿ ಆಯ್ತು. ನಮ್ಮ ಮ್ಯಾನೇಜರ್ ಹೇಳಿದ್ರು ಇದ ರೈಟ್ ಟೈಮು, ಈ ಲ್ಯಾಂಡ್ ನ ಮಾರ್ಬಿಡು, ಮಾರ್ಬಿಟ್ಟು ಈ ಅಮೌಂಟ್ ನ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಆ ಲ್ಯಾಂಡ್ ನ ಮಾರ್ಬಿಟ್ಟು ಆ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ನಾನೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನೋ ಕಪಲ್ ಆಫ್ ಮಂತ್ಸ್ ಅಲ್ಲೇ 6-7 ಜಾಸ್ತಿ ಆಯ್ತು, ಡಬಲ್ ಆಯ್ತು, ಟ್ರಿಪಲ್ ಆಯ್ತು. ಆ ಅಮೌಂಟ್ ನ ನೋಡಿದ ತಕ್ಷಣ ನಾನೇ ಶಾಕ್ ಆದೆ. ಸೊ ನಮ್ಮ ಇನ್ನೊಂದು ಫ್ರೆಂಡ್ ಇತ್ಕೊಂಡು ಹೇಳ್ದ, ಈ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ, ನಾನೊಬ್ಬ ಪಾರ್ಟ್ನರ್ಗೋಸ್ಕರ ಹುಡುಕ್ತಾ ಇದ್ದೀನಿ, ನೀನೇನಾದ್ರೂ ಬಂದು ನನ್ನ ಬಿಸ್ನೆಸ್ ಜಾಯ್ನ್ ಆಗ್ತೀಯಾ. ಆ ಬಿಸ್ನೆಸ್ ನ ಪ್ಲಾನ್ ನ ಕೇಳಿ ನನಗೂ ಇಂಪ್ರೆಸಿವ್ ಅನಿಸ್ತು. ಆ ಸ್ಟಾಕ್ಸ್ ಮೇಲೆ ಇರೋ ಅಮೌಂಟ್ ನ ತೆಗೆದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದೆ. ನಾವಿಬ್ರು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಕೊಂಡ್ವಿ ಮಂತ್ಸ್ ಆದ್ಮೇಲೆ. ಆ ಬಿಸ್ನೆಸ್ ಚೆನ್ನಾಗಿ ರನ್ ಆಯ್ತು, ಆ ಬಿಸ್ನೆಸ್ ನಲ್ಲಿ ಸಕ್ಸಸ್ ಕಂಡ್ರೆ ಲಾಭ ಅನ್ನ ನೋಡಿ ನಾನು ಶಾಕ್ ಆದೆ. ಆಗ್ಲೇ ನಾನು ಡಿಸಿಷನ್ ತಗೊಂಡೆ. ಸೊ ಈ ಬಿಸ್ನೆಸ್ ನಾನೇ ಏನಕ್ಕೆ ಓನ್ ಆಗಿ ಮಾಡಬಾರ್ದು, ನಮ್ಮ ಬಿಸ್ನೆಸ್ ಇನ್ನ ಏನಕ್ಕೆ ದೊಡ್ಡದಾಗಿ ಎಸ್ಟಾಬ್ಲಿಷ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಡಿಸಿಷನ್ ತಗೊಂಡು ನಾನೇ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಆ ಬಿಸ್ನೆಸ್ ಸಕ್ಸಸ್ ಆಯ್ತು. ಇದಕ್ಕೆಲ್ಲದಕ್ಕೂ ಕಾರಣ ಏನಂತ ಹೇಳಿದ್ರೆ, ಆವತ್ತು ನನ್ನ ಫ್ರೆಂಡ್ ನನ್ಗೆ ಹೇಳೋದ್ನಲ್ಲ, ನಾವು ಇಲ್ಲಿಂದ ಸಿಟಿಗೆ ಹೋಗೋಣ, ಸಿಟಿ ಹೋಗ್ಬಿಟ್ಟು ಅಲ್ಲಿಂದ ದುಡಿಯೋಣ ಚೆನ್ನಾಗಿ, ಅಮೌಂಟ್ ಅರೇಂಜ್ ಮಾಡೋಣ ಅಂತ ನನ್ನ ಫ್ರೆಂಡು ಅವತ್ತು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ಬಿಸ್ನೆಸ್ ಮನ್ ಆಗ್ತಿರ್ಲಿಲ್ಲ, ನಾನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಬರ್ತಿರ್ಲಿಲ್ಲ. ಲಾಸ್ಟ್ ಅಲ್ಲಿ ಒಂದೇನು ಥ್ಯಾಂಕ್ಸ್ ಮೈ ಫ್ರೆಂಡ್. ಬಟ್ ನನಗೆ ದುಃಖ ಆಗೋ ವಿಷಯ ಏನಂತ ಹೇಳಿದ್ರೆ, 2 ಇಯರ್ಸ್ ಆದ್ಮೇಲೆ ನಾವಿಬ್ರು ಅವ್ರ ಫ್ಯಾಮಿಲಿ ಹತ್ರ ಬರ್ಬೇಕು ಅನ್ಕೊಂಡ್ವಿ. ಆದ್ರೆ ನಾನು ನನ್ನ ಫ್ಯಾಮಿಲಿ ಹತ್ರ ಬಂದೆ, ಸಕ್ಸಸ್ಫುಲ್ ಆಗಿ ಬಂದೆ. ಬಟ್ ಈಗಲೂ ನನ್ನ ಫ್ರೆಂಡ್ ಎಲ್ಲಿದಾನೋ ಗೊತ್ತಿಲ್ಲ, ಹೇಗಿದಾನೋ ಗೊತ್ತಿಲ್ಲ. ಅವ್ರ ಫ್ಯಾಮಿಲಿಯವರು ಅಂತೂ ತುಂಬಾನೇ ಒಡೆ ಆಗ್ತಿದ್ದಾರೆ. ಸೊ ನಾನು ಅವ್ನು ತುಂಬಾ ಮಿಸ್ ಆಗ್ತಿದ್ದೀನಿ, ನನ್ನ ಸಕ್ಸಸ್ಗೂ ಅವನೇ ಕಾರಣ ಅದ ಅಂತ ಹೇಳ್ಬಿಟ್ಟು ಆರ್ಟಿಕಲ್ ಓದಿದ ತಕ್ಷಣ ಹಂಗೆ ಓದ್ತಿರ್ತಾನಲ್ಲ ಆ ಪೇಪರ್ ಹಂಗೆ ಇಟ್ಕೊಂಡು ಬರ್ತಾನೆ, ಬಂದು ನೋಡ್ತಾನೆ, ಈ ತರ ನೋಡ್ತಾನೆ, ಹೋಗ್ತಾನೆ. ಹಂಗೆ ಹೋಗ್ಬೇಕಾದಾಗ ಸೆಕ್ಯೂರಿಟಿ ಗಾರ್ಡ್ಸ್ ನಿಂತ್ಕೊ ಅಲ್ಲೇ ನಿಂತ್ಕೊ ನೋಡ್ತಾನೆ. ಒಂದು ದೊಡ್ಡ ಅರಮನೆ ತರ ಇರ್ತದೆ ಮನೆ ನೋಡಿ, ಹಿಂಗೆ ಒಳಗಡೆ ಹೋಗ್ಬೇಕಾದಾಗ ಗೇಟ್ ಹತ್ರ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ. ಸೆಕ್ಯೂರಿಟಿ ಗಾರ್ಡ್ಸ್ ಯಾರೋ ನೀನು ಅಲ್ಲೇ ನಿಲ್ಲ ಅಲ್ಲೇ ನಿಲ್ಲ ಅಲ್ಲೇ ನಿಲ್ಲೋ ಅಂತಾರೆ. ಯಾಕಂತ ಹೇಳಿದ್ರೆ ಇವನ್ ಅವತಾರ ಹಂಗಿರ್ತದೆ, ಅಲ್ಲೆಲ್ಲ ದಾಡಿ ಬೆಳೆಸ್ಕೊಂಡು ಬಟ್ಟೆಲ್ಲ ಕೊಳೆ ಆಗಿರ್ತದೆ, ಇವನ್ ಚೇಂಜಸ್ ಆಗ್ಬಿಟ್ಟಿರ್ತಾನೆ, ತುಂಬಾ ಸ್ಮೆಲ್ ಬರ್ತಿರ್ತಾನೆ. ಇವ್ನು ನೋಡಿದ ತಕ್ಷಣ ಅವ್ನು ಹೇಳ್ತಾ ಎಲ್ಲ ಸ್ಟೋರಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಆರ್ಟಿಕಲ್ ಇರೋ ಗೆಳೆಯ ನಾನೇ, ನಿಮ್ ಬಾಸ್ ಯಾರೋ ಇದಾರ ಅವ್ರ ಬೆಸ್ಟ್ ಫ್ರೆಂಡ್ ನಾನೇ, ಚೈಲ್ಡ್ಹುಡ್ ಗೆಳೆಯ ನಾನೇ, ನಿಮ್ ಬಾಸ್ ಮಿಸ್ ಆಗ್ತಿರೋದು ನನ್ನೇ, ಈ ಆರ್ಟಿಕಲ್ ಬಂದಿರೋದು ನನ್ನ ಬಗ್ಗೆನೇ ಅಂತ ಹೇಳಿದ ತಕ್ಷಣ ಸಾಕು ಹೋಗು ಅಂತ ಹೇಳ್ಬಿಟ್ಟು ಆ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾರೆ ಅದನ್ನ ತಳ್ಳಿಬಿಡ್ತಾರೆ ಅವನ್ನ. ಅವ್ರು ಮತ್ತೆ ಕಾಲ್ ಮಾಡಿಬಿಟ್ಟು ಆ ಲ್ಯಾಂಡ್ ಲೈನ್ ಇರ್ತದಲ್ಲ ಗೇಟಲ್ಲಿ ಕಾಲ್ ಮಾಡಿಬಿಟ್ಟು ಅವ್ರ ಬಾಸ್ ಇನ್ಫಾರ್ಮ್ ಮಾಡ್ತಾರೆ, ಸರ್ ಯಾರೋ ನಿಮ್ ಫ್ರೆಂಡ್ ಬಂದಿದ್ದಾರೆ ಅಂತ ಆರ್ಟಿಕಲ್ ಈ ತರ ಪೇಪರ್ ಎತ್ಕೊಂಡ್ಬಂದಿದ್ದಾರೆ. ಅಂದಿದ ತಕ್ಷಣ ಹಳ್ಳಿ ಏನಿದ್ದಾನೆ ನಿಜನೇನೋ ಬಂದಿದ್ದಾನೇನೋ ಅಂತ ಹೇಳ್ಬಿಟ್ಟು ಬರ್ತಾನೆ ಕೆಳಗಡೆಗೆ. ಬಂದ್ಬಿಟ್ಟು ನೋಡಿದ ತಕ್ಷಣ ಚಿಕ್ಕಂದಾಗಿಂದ ಫ್ರೆಂಡ್ ಅಲ್ಲ, ಗುರುತಿಟ್ಟು ಬಿಡ್ತಾನೆ. ಅರೆ ಏನ್ ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ತಾನೆ, ಏನೋ ಹಿಂಗಿದ್ಯಾ, ಏನಾಯ್ತು, ಏನ್ ಕತೆ, ಏನು ಅವತಾರ, ಏನು ಈಗ ದಾಡಿ ಎಲ್ಲ ಈ ತರ ಗಡ್ಡ ಬೆಳೆಸ್ಕೊಂಡಿದ್ಯಾ, ಬಟ್ಟೆ ಎಲ್ಲ ಕೊಳೆ ಆಗ್ಬಿಟ್ಟಿದ್ದೆ, ಕಲರ್ ಎಲ್ಲ ಈ ತರದೇ ಸ್ಮೆಲ್ ಬರ್ತಿದ್ದೆ, ಏನಾಯ್ತು ಹೇಳು ಹೇಳು ಅಂದ ತಕ್ಷಣ ಅವನು ಶುರು ಹಚ್ಕೊಂತಾನೆ. ನಾವು ಅವತ್ತಿಬ್ರು ಡಿಸಿಷನ್ ತಗೊಂಡು ನೀನ್ ಈ ಸೈಡ್ ಹೋದೆ ನಾನು ಈ ಸೈಡ್ ಹೋದ್ನಲ್ಲ, ಸೇಮ್ ನಾನು ಅಷ್ಟೇ 3 ಜಾಬ್ ಮಾಡ್ತಿದ್ದೆ. ಫಸ್ಟ್ ಒಂದು ತಿಂಗಳು ಸ್ಯಾಲ್ರಿ ನೋಡಿದ ತಕ್ಷಣ ನಂಗೆ ತುಂಬಾ ಖುಷಿ ಆಯ್ತು. ಅರೆ ಖರ್ಚು ಇಷ್ಟಿದೆ, ಸೇವಿಂಗ್ಸ್ ತುಂಬಾನೇ ಇದೆ. ಸೆಕೆಂಡ್ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು, 5ನೇ ತಿಂಗಳು, ಆ ಥರ 6 ತಿಂಗಳಾಗಿದ್ದ ತಕ್ಷಣ ಬಂದಿರೋ ಅಮೌಂಟ್ ಅಲ್ಲಿ ನಾನೊಂದು ಲ್ಯಾಂಡ್ ಬೈ ಮಾಡಿದೆ. ಬಟ್ ನೀನ್ ಬೈ ಮಾಡಿರೋ ಲ್ಯಾಂಡ್ ಅಲ್ಲಿ ಲಕ್ಕಿದೆ. ಯಾಕಂತ ಹೇಳಿದ್ರೆ ಆ ಲ್ಯಾಂಡ್ ಪಕ್ಕ ಒಂದು ಡ್ಯಾಮ್ ಬಂತು, ಅದ್ರ ಪ್ರೈಸ್ ಡಬಲ್ ಆಯ್ತು. ಬಟ್ ನಾನ್ ಬೈ ಮಾಡಿರೋ ಲ್ಯಾಂಡ್ ಅಲ್ಲಿ ಲಕ್ಕಿ ಇಲ್ಲ. ಲ್ಯಾಂಡ್ ಏನಿದೆ ಅದು ಫೇಕ್ ಡಾಕ್ಯುಮೆಂಟ್ಸ್ ಅಂತೆ, ಮೋಸ ಮಾಡಿದ್ರು, ಇರೋ ದುಡ್ಡೆಲ್ಲ ಅಲ್ಲೇ ಹೋಯ್ತು. ಆದ್ರೂ ಅಷ್ಟೇ ನನ್ ಕರೇಜ್ ಬಿಡ್ಲಿಲ್ಲ, ನನಗೆ ನಾನೇ ಮೋಟಿವೇಶನ್ ತಗೊಂಡು ಮತ್ತೆ ಹೋದೆ. ಮತ್ತೆ ಇನ್ನೊಂದು ತಿಂಗಳು ದುಡ್ದೆ, 2ನೇ ತಿಂಗಳು, 3ನೇ ತಿಂಗಳು, 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ಆಯ್ತು. 6 ತಿಂಗಳು ಆಗಿದ ತಕ್ಷಣ ಒಂದಷ್ಟು ಅಮೌಂಟ್ ಸೇವ್ ಮಾಡ್ಕೊಂಡಿದ್ದೆ. ರೂಮ್ ಕಳ್ಳರು ಬಿದ್ರು, ಇರೋ ಅಮೌಂಟ್ ಎಲ್ಲ ದೋಚ್ಕೊಂಡ್ರು, ಇರೋ ಬಟ್ಟೆ ಹೋಯ್ತು, ದುಡ್ಡು ಹೋಯ್ತು, ಎಲ್ಲ ಹೋಯ್ತು. 12 ತಿಂಗಳು ಕಷ್ಟಪಟ್ಟರು, 1 ರೂಪಾಯಿ ನನ್ನ ಹತ್ರ ಇಲ್ವಲ್ಲ, ಇರೋ ದುಡ್ಡನ್ನೆಲ್ಲ ಎಲ್ಲ ದೋಚ್ಕೊಂಡೋದಾರಲ್ಲ, ಆ ಬಾಧೆ ಅಲ್ಲೇ ನನ್ನ ಪರ್ಫಾರ್ಮೆನ್ಸ್ ತುಂಬ ಕಮ್ಮಿ ಆಯ್ತು. ಆಗ ಇದ್ದಕ್ಕಿದ್ದಂಗೆ ಒಂದೊಂದು ಜಾಬೆ ಹೋಗ್ತಾ ಬಂತು. ಫೈನಲ್ ಆಗಿ ನೋಡ್ಕೊಂಡ್ರೆ ಯಾರೋ ಜಾಬ್ ಕೊಡ್ಲಿಲ್ಲ, ದುಡ್ಡೆಲ್ಲ ಹೋಗಿ ರೂಮಲ್ಲಿ ಇರೋಂಗೆ ರೆಂಟ್ ಕಟ್ಟಕ್ ಆಗದೆ ನಮ್ಗೆ ಸಾಲ ಮಾಡಿ ಆ ಸಾಲ ಜಾಸ್ತಿ ಆಗಿ ನಾನೇ ಡಿಸಿಷನ್ ತಗೊಂಡೆ. ಸೊ ಈ ತರ ದೇವಸ್ಥಾನ ಹತ್ರ ಕೂತ್ಕೊಂಡು ಭಿಕ್ಷೆ ಬಿಡೋಣ ಅಂತೇಳಿ ಈ ತರ ಅಂತ ಹೇಳ್ಬೇಕಾದಾಗ ಆ ಸ್ಟೋರಿನೆಲ್ಲ ಕೇಳಿ ಈ ಫ್ರೆಂಡ್ ಯಾರಿರ್ತಾನೋ ಗಟ್ಟಿಗೆ ಹಗ್ ಮಾಡ್ಕೊಂಡ್ಬಿಡ್ತಾನೆ. ಹಗ್ ಮಾಡ್ಕೊಂಡ್ಬಿಟ್ಟು, ಫ್ರೆಂಡ್ ನಿನಗೆ ಏನಿಷ್ಟೊಂದು ಕಷ್ಟ ಬಂದಿದೆ,
ನಾನಿದ್ದೆ ನಿನ್ಗೆ, ನಿನ್ ಲೈಫಲ್ಲಿ ಅಂತೂ ತುಂಬಾನೇ ಕಷ್ಟಪಟ್ಟಿದ್ಯಾ, ನಾನು ಇಷ್ಟೊಂದು ಕಷ್ಟಪಟ್ಟಿರ್ತೀಯ ಈ ತರ ಆಗಿದೆ ನಿನ್ ಲೈಫ್ ಅಂತ ನನ್ಗೆ ಗೊತ್ತೇ ಇಲ್ಲ. ನೋ ವರಿ, ಇವತ್ತಿಂದ ನಾನಿದ್ದೀನಿ ನಿನ್ಗೆ, ನಾನಿರ್ಬೇಕಾದಾಗ ನಿನ್ ಏನು ವರಿ. ಫಸ್ಟ್ ನೀನು ಹೋಗು, ನಮ್ಮ ಹೌಸ್ ಇದೆ ಅಲ್ಲ, ಅಲ್ಲಿಗೆ ಹೋಗು, ಅಲ್ಲಿ ಎ ಸಿ ಇದೆ, ಬೆಡ್ ಇದೆ, ಅಷ್ಟೇ ಶೇವ್ ಮಾಡ್ಕೊ, ಬಟ್ಟೆ ಚೇಂಜ್ ಮಾಡ್ಕೊ, ಸ್ನಾನ ಮಾಡು, ರೆಸ್ಟ್ ಮಾಡು, ನಾನು ಊಟ ಕಳಿಸ್ತೀನಿ, 3 ಹೊತ್ತು ನಿನಗೆ ಊಟ ಕಳಿಸ್ತೀನಿ, ತಿನ್ನು, ಆರಾಮಾಗಿ ರೆಸ್ಟ್ ಮಾಡು ಸ್ವಲ್ಪ ದಿನ. ನೀನೆಲ್ಲ ಓಕೆ ಅಂದಮೇಲೆ ಮತ್ತೆ ಡಿಸಿಷನ್ ತಗೊಳ್ಳೋಣ ಅಂದಿದ ತಕ್ಷಣ ಹೋಗ್ತಾನೆ, ಚೆನ್ನಾಗಿ ಶೇವ್ ಮಾಡ್ಕೊತಾನೆ, ಬಟ್ಟೆ ಚೇಂಜ್ ಮಾಡ್ಕೊತಾನೆ, ಎ ಸಿ ಏನು ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ತಾನೆ. ನೈಟ್ ಆಗುತ್ತೆ, ಊಟ ಕಳಿಸ್ತಾನೆ, ತಿಂತಾನೆ. ಬೆಳಗ್ಗೆ ಆಗುತ್ತೆ, ಊಟ ಕಳಿಸ್ತಾನೆ, ತಿಂತಾನೆ. ಮಧ್ಯಾಹ್ನ ಆಗುತ್ತೆ, ಊಟ ಕಳಿಸ್ತಾನೆ, ತಿಂತಾನೆ. ರಾತ್ರಿ ಆಗುತ್ತೆ, ಊಟ ಕಳಿಸ್ತಾನೆ, ತಿಂತಾನೆ. ಇದೇ ಥರ 1 ವಾರ ಆಗುತ್ತೆ, ಇದೇ ಥರ 15 ದಿನ ಆಗುತ್ತೆ, ಇದೇ ಥರ 1 ತಿಂಗಳಾಗುತ್ತೆ, ಇದೇ ಥರ 1.5 ತಿಂಗಳಾಗುತ್ತೆ, ಇದೇ ಥರ 2 ತಿಂಗಳಾಗುತ್ತೆ. ಅವ್ನು ಊಟ ಕಳಿಸ್ತಿರ್ತಾನೆ, ಇವನು ತಿಂತಿರ್ತಾನೆ. ಒಂದಿನ ಹೊರಗಡೆ ಬರ್ತಾನೆ, ಹೊರಗಡೆ ಬಂದಿದ ತಕ್ಷಣ ಆ ಗೇಟಲ್ಲಿ ಯಾರು ತಳ್ಳಿರ್ತಾರಲ್ಲ ಸೆಕ್ಯೂರಿಟಿ ಗಾರ್ಡ್ಸ್, ಅವರು ಐ ಎಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ನೀವು ನಿಜವಾಗ್ಲೂ ನಮ್ಮ ಬಾಸ್ ಫ್ರೆಂಡ್ ಅಂತ ಗೊತ್ತಾಗಲಿಲ್ಲ ಅಂದಿದ ತಕ್ಷಣ ಜಸ್ಟ್ ಇಗ್ನೋರ್ ಮಾಡ್ಕೊಂಬಿಟ್ಟು ಮುಂದಕ್ಕೆ ಹೋಗ್ತಾನೆ. ಕೋಪದಲ್ಲಿ ಹೋಗ್ತಿರ್ತಾನೆ, ಅವ್ರ ಫ್ರೆಂಡ್ ಹತ್ರ ಜಗಳ ಆಡೋಣ ಅಂತೇಳಿ ಹೋಗಿದ ತಕ್ಷಣ ಉಳ್ಕೊಂತಾನೆ. ಇವ್ ಫ್ರೆಂಡು ಹೇಳ್ತಾನೆ, ಔಟ್ ಆಫ್ ಹೇಗಿದೆ, ಚೆನ್ನಾಗಿದ್ಯಾ, ಎಲ್ಲ ಓಕೆನಾ ಅಂದಿದ ತಕ್ಷಣ ಇವನಂತ, ನೀನ್ ನಿಜವಾಗ್ಲೂ ನನ್ನ ಫ್ರೆಂಡೇನಾ ಹೇಳು, ನೀನ್ ನಿಜವಾಗ್ಲೂ ನನ್ನ ಫ್ರೆಂಡೇನಾ, ನೀನ್ ನಿಜವಾಗ್ಲೂ ನನ್ನ ಫ್ರೆಂಡೇ ಆದ್ರೆ ನಿನಗೆ ಗೊತ್ತಲ್ಲ ನಾನು ಯಾವ ತರ ಫುಡ್ ತಿಂತೀನಿ ಅಂತೇಳಿ. ಆದ್ರೂ ನೀನು 2 ತಿಂಗಳಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ನೀನು ಅದೇ ಮೆನ್ಯು ಅದೇ ಫುಡ್ ಕಳಿಸ್ತಿದ್ಯಾ, ಒಂದ್ ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯಾ, ನಿಜವಾಗ್ಲೂ ನೀನು ನನ್ನ ಫ್ರೆಂಡೇ, ನನ್ನ ಬಗ್ಗೆ ನಾನು ಕೇರ್ ಮಾಡ್ತಿದ್ಯಾ, ಅಸಲ್ಗೆ ಯಾರು ತಿಂತಾರೆ ಹೇಳೋದು, 2 ತಿಂಗಳಿಂದ ನೀನು ಅದೇ ಫುಡ್ ಕಳಿಸ್ತಿದ್ಯಾ ನನಗೆ ಅಂದಿದ ತಕ್ಷಣ ಆ ಫ್ರೆಂಡ್ ಇಟ್ಕೊಂಡು, ಏನಕ್ಕೆ ಕೋಪ ಆಗ್ತಿದ್ಯಾ, ರಿಲ್ಯಾಕ್ಸ್, ಮೆನು ಚೇಂಜ್ ಮಾಡ್ಬೇಕು ತಾನೆ, ಚೇಂಜ್ ಮಾಡೋಣ ಅದರಲ್ಲಿ ಇದೆ, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ತಗೊಂತಿದ್ಯಾ, ಸರಿ ಚೇಂಜ್ ಮಾಡೋಣ ತಕ್ಷಣ. ಸರಿ ಒಂದು ಕೆಲಸ ಮಾಡು, ಇವತ್ತು ನಾನು ಅದನ್ನೇ ಕಳಿಸ್ತೀನಿ. ಯಾಕಂತ ಹೇಳಿದ್ರೆ ಒಂದು ನೆನಪಾಯ್ತು, ನಾವು ಚಿಕ್ಕಂದಾಗ ನಾವು ಊಟದಲ್ಲಿ ಹುಣಸೆ ಎಳೆ ಇರ್ತದಲ್ಲ, ಆ ಎಳೆನ ಮಿಕ್ಸ್ ಮಾಡ್ಕೊಂತಿದ್ದೆ. ಆ ರೈಸ್, ಆ ದಾಲು, ಅವೇನೇನಿದೆ ಅದನ್ನೆಲ್ಲ ಆ ಹುಣಸೆ ಎಳೆನ ಹಾಕೊಂಡು ತಿಂತಿದ್ರೆ ಆ ಹುಳಿ ಇರ್ತದಲ್ಲ, ಆ ಹುಳಿ ಅಂದ್ರೆ ನಿನಗೆ ಪಂಚ ಪ್ರಾಣ, ನನಗೆ ಗೊತ್ತು. ನಮ್ಮ ಔಟ್ ಹೌಸ್ ಮುಂದೆ ಒಂದು ಸಣ್ಣ ಗಿಡ ಇದೆ, ಹುಣಸೆ ಹಣ್ಣಿನ ಗಿಡ, ಎಳೆ ಕಿತ್ಕೊ, ರೈಸಲ್ಲಿ ಹಾಕೊ, ತಿನ್ನು. ಇವತ್ತು ನೀನು ಕಳಿಸಿರೋ ಫುಡ್ಡಲ್ಲಿ ನಾನು ಅದನ್ನ ಮಿಕ್ಸ್ ಮಾಡ್ಕೊಂಡು ತಿಂತೀನಿ, ಅದೇನಾದರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಚೇಂಜ್ ಮಾಡ್ತೀನಿ ನಿನಗೆ, ನೀನೇನು ವರಿ ಆಗಬೇಡ. ಸರಿ ಅಂದಿದ ತಕ್ಷಣ ಹೋಗ್ತಾನೆ, ಬರ್ತದೆ ರೆಗ್ಯುಲರ್ ಆಗಿ, ಹೋಗ್ತಾನೆ ಗಿಡ ಹತ್ರ ಕಿತ್ಕೊತಾನೆ, ಎಳೆ ಮಿಕ್ಸ್ ಮಾಡ್ಕೊತಾನೆ, ಚೆನ್ನಾಗಿ ಕಲಸಿ ಕಲಸಿ ತಿಂತಾನೆ. ಮೈಂಡ್ ಬ್ಲೋಯಿಂಗ್ ಏನಂದ್ರೆ, ಏನು ಇದ್ದಲ್ಲ ಫುಡ್ ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು, ಹುಳಿ ಅಂದ್ರೆ ಪಂಚಪ್ರಾಣಾಲಿ ಅವನಿಗೆ ಹಾಕೊಂತಾನೆ ತಿಂತಿರ್ತಾನೆ, ಹಾಕೊಂತಾನೆ ತಿಂತಿರ್ತಾನೆ, 1 ತಿಂಗಳಾಗುತ್ತೆ ಹಾಕೊಂತಾನೆ ತಿಂತಿರ್ತಾನೆ, 2 ತಿಂಗಳಾಗುತ್ತೆ ಹಾಕೊಂತಾನೆ ತಿಂತಿರ್ತಾನೆ, 3 ತಿಂಗಳಾಗುತ್ತೆ ಮತ್ತೆ ಹೋಗ್ತಾನೆ ಫ್ರೆಂಡ್ ಹತ್ರಗೆ. ಹೋಗಿದ ತಕ್ಷಣ ಸೇಮ್ ಅದೇ ಥರ ಕೋಪದಲ್ಲಿ ಹೋಗ್ತಾನೆ, ಬರ್ತಾನೆ ಫ್ರೆಂಡ್, ಈ ಫ್ರೆಂಡ್ ಹತ್ರ ಬಂದಿದ ತಕ್ಷಣ ಫ್ರೆಂಡ್ ಹೇಳ್ತಾನೆ, ಇದೆಯಾ ಚೆನ್ನಾಗಿದೆಯಾ ಫುಡ್ ಎಲ್ಲ, ಎಲ್ಲ ಓಕೆನಾ ಅಂದಿದ ತಕ್ಷಣ, ನೀನು ನಿಜವಾಗ್ಲೂ ನನ್ನ ಫ್ರೆಂಡೇನಾ ಹೇಳು, ನೀನು ನಿಜವಾಗ್ಲೂ ನನ್ನ ಫ್ರೆಂಡೇನಾ. ಏನಂದ್ರೆ ಒಬ್ಬ ಫ್ರೆಂಡಿಗೆ ಅಷ್ಟು ಚಿಕ್ಕ ಗಿಡ ಯಾರಾದರೂ ಕೊಡ್ತಾರ ಹೇಳು, ನೀನೇ ಹೇಳು. ಅಲ್ಲಿ ಗಿಡ ಎಲ್ಲಿದೆ ಹೇಳು, ಅಲ್ಲಿ ಡೈಲಿ ಎಳೆ ಕಿತ್ತಾ ಇರ್ತೀನಿ, ಕಿತ್ತಾ ಇರ್ತೀನಿ, ಕಿತ್ತಾ ಇರ್ತೀನಿ, ಇಲ್ಲ ಎಳೆ ಅಲ್ಲಿ. ಅವ್ನು ನೋಡ್ತಾನೆ, ನೋಡಿದ ತಕ್ಷಣ ಕೊಂಬೆ ಎಲ್ಲ ಮುರಿದೋಗಿರುತ್ತೆ, ಗಿಡ ಎಲ್ಲ ಸತ್ತೋಗಿರ್ತದೆ, ಸದರ ಮಾಡಿಬಿಟ್ಟಿರ್ತಾನೆ. ನೋಡಿದ ತಕ್ಷಣ ಓಕೆ, ಅಲ್ಲಿ ಗಿಡ ನಮ್ಮ ಔಟ್ ಹೌಸ್ ಇದೆಲ್ಲ, ಅದ್ರ ಹಿಂದೆ ಒಂದು ದೊಡ್ಡ ಫಾರ್ಮ್ ಇದೆ ಹುಣಸೆ ಮರದ್ದು, ಅದರಲ್ಲೂ ಒಂದು ಮರ ನೀನು ಸೆಲೆಕ್ಟ್ ಮಾಡ್ಕೋ, ಚೆನ್ನಾಗಿರೋ ಮರನ ಸೆಲೆಕ್ಟ್ ಮಾಡ್ಕೋ, ನಿನ್ನ ಹೆಸರಲ್ಲಿ ಬರ್ಕೊಟ್ಬಿಡ್ತೀನಿ ಅಂದಿದ ತಕ್ಷಣ ಹೋಗ್ತಾನೆ ನೋಡ್ತಾನೆ. ಹಿಂಗೆ ನೋಡಿದ ತಕ್ಷಣ ದೊಡ್ಡ ಮರ ಸೆಲೆಕ್ಟ್ ಮಾಡ್ಕೊತಾನೆ, ಆ ಮರ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಹಿಂಗೆ ಆ ಮರದ ಕೆಳಗಡೆ ನೋಡ್ಕೊಂಡು ನೋಡಿದ್ರೆ ಮೇಲ್ಗಡೆ ಇರೋ ಆಕಾಶ ಕಾಣಲ್ಲ, ಅಷ್ಟೊಂದು ತಿಕ್ಕ ಆಗಿರ್ತದೆ. ಓ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಅವನ ಹೆಸರಲ್ಲಿ ಬರ್ಕೊಟ್ಬಿಡ್ತಾನೆ, ರೆಗ್ಯುಲರ್ ಆಗಿ ಊಟ ಕಳಿಸ್ತಿರ್ತಾನೆ, ಮರದ ಹತ್ರ ಹೋಗ್ತಾನೆ, ಕಿತ್ತಾನೆ, ಕಲಿಸ್ಕೊತಾನೆ, ತಿಂತಾನೆ, ಕಿತ್ತಾನೆ, ಕಲಿಸ್ಕೊತಾನೆ, ತಿಂತಾನೆ. ಇದೇ ಥರ 2 ಮಂತ್ಸ್ ಆಗುತ್ತೆ, 2 ಮಂತ್ಸ್ ಆದಮೇಲೆ ಬರ್ತಾನೆ, ಬಂದಿದ ತಕ್ಷಣ ಹೇಳಿ ಕೇಳ್ತಾನೆ, ಹೇಗಿದೆ, ಏನನ್ನಿಸ್ತಿದೆ, ಚೆನ್ನಾಗಿದೆಯಾ, ಎಲ್ಲ ಓಕೆನಾ ಅಂತ ಕೇಳಿದ ತಕ್ಷಣ ಮತ್ತೇನಾಯ್ತು, ಇನ್ನೊಂದು ಆ ಮರ ಎಲ್ಲ ಹೋಯ್ತಾ, ಮರ ಎಲ್ಲ ಕ್ಲೀನ್ ಆಯ್ತಾ, ಮತ್ತೇನಾಯ್ತು ಅಂತ ಕೇಳಿದ ತಕ್ಷಣ ಇವನು ಶುರು ಹಚ್ಕೊತಾನೆ, ಡೈಲಿ ಕೇಳ್ತಾ ಇರ್ತೀನಿ, ಆ ಕೊಂಬೆಗಳೆಲ್ಲ ಒಂದ್ಸರಿ ಮುರಿದಾಗ್ತಾ ಇರ್ತೀನಿ, ದ ನೆಕ್ಸ್ಟ್ ಡೇ
ನಾನು ಹೋಗಿದ ತಕ್ಷಣ ನೋಡ್ತೀನಿ, ಅರೆ ನಾನು ಎಲ್ಲಿಂದ ಕಿತ್ತಿದ್ದೀನಿ, ಎಲ್ಲಿಂದ ಎಡಕ್ಕೆ ಕೀಳ್ತಾ ಇದ್ದೀನಿ, ಯಾಕೊಮ್ಮೆ ಮುರಿದಾಕಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ. ತಮ್ಮ ಮಾರನೇ ದಿನ ಇರ್ತದಲ್ಲ, ಮಾರನೇ ದಿನಕ್ಕೆ ಮತ್ತೆ ನಾರ್ಮಲ್ ಆಗಿ ಕಾಣುತ್ತೆ. ಎಂಥ ಮರ ಕೊಟ್ಟಿದ್ಯಾ, ಮ್ಯಾಜಿಕ್ ಮರ ಕೊಟ್ಟಿದ್ಯಾ, ಸೂಪರ್ ಆಗಿರೋ ಮರ ಕೊಟ್ಟಿದ್ಯಾ, ನನಗಂತೂ ತುಂಬ ಖುಷಿ ಆಗ್ತಿದೆ, ಅದೆಂಥ ಮರ ಕೊಟ್ಟಿದ್ಯಾ ನೀನು ಅಂತ ಹೇಳಿದ ತಕ್ಷಣ ದ ಫಸ್ಟ್ ಟೈಮ್ ಆ ಮಿಲಿನಿಯರ್ ಫ್ರೆಂಡ್ ಇರ್ತಾನಲ್ಲ, ಆ ಮಿಲಿನಿಯರ್ ಫ್ರೆಂಡ್ ಬಾಯಿ ಬಿಡ್ತಾನೆ. ನಾನು ಫಸ್ಟ್ ನಿನಗೊಂದು ಗಿಡ ಕೊಟ್ಟಿದ್ದಲ್ಲ ನಮ್ಮ ಔಟ್ ಹೌಸ್ ಮುಂದೆ, ಸೆಕೆಂಡ್ ಒಂದು ಮರ ಕೊಟ್ಟಿದ್ನಲ್ಲ ಆ ದೊಡ್ಡ ಮರ ನಾನು, ಆ ಚಿಕ್ಕ ಮರ ಆ ಚಿಕ್ಕ ಗಿಡ ನೀನು. ನಾನೇನ್ ಮಾಡಿದೆ, ಆ ಚಿಕ್ಕ ಗಿಡ ಮರ ಆಗೋ ಗಂಟ ವೆಯ್ಟ್ ಮಾಡಿದೆ, ದೊಡ್ಡ ಮರ ಆಯ್ತು. ನೀನು ಎಲ್ಲಿಂದ ಕೊಂಬೆ ಮುರಿದಾಗ್ತಿದ್ಯೋ ಗೊತ್ತಾಗ್ತಿಲ್ಲ, ಯಾವ ಎಳೆಕ್ಕೆ ಇಳ್ತಿದ್ಯೋ ಗೊತ್ತಾಗ್ತಿಲ್ಲ. ದ ನೆಕ್ಸ್ಟ್ ಡೇ ಮತ್ತೆ ಬರ್ತಿದೆ. ನಾನಿವತ್ತು ಎವ್ರಿ ಡೇ ಈವ್ನಿಂಗ್ ಫ್ಯಾಮಿಲಿ ಜೊತೆ ಹೋಟೆಲ್ಗೆ ಹೋಗ್ತೀನಿ, ಸ್ಟಾರ್ ಹೋಟೆಲ್ಗೆ ಹೋಗ್ತೀನಿ, ಅಲ್ಲಿ ಶಾಂಪೇನ್ ಎಲ್ಲ ಕುಡಿತೀನಿ. ತಿನ್ನಕ್ಕೇನಿಲ್ಲ ಅಂತೇಳಿದ್ರು 10,000-15,000 ಖರ್ಚು ಮಾಡ್ತಿರ್ತೀನಿ ಬರೀ ರಾತ್ರಿ ಒಂದು ಹೊತ್ತು ಊಟಕ್ಕೆ ಮಾತ್ರನೆ ಫ್ಯಾಮಿಲಿ ಜೊತೆ. ನನಗೆ ಸೋರ್ಸ್ ಎಷ್ಟಿದೆ ಅಂತೇಳಿದ್ರೆ, ನಾನು ಖರ್ಚು ಮಾಡ್ತಿರೋ 15,000ಕ್ಕೆ 1,00,000 ಬರ್ತಿದೆ. ಏನಿದು ಲಾಭ? 1,00,000 ಬರ್ತಿದೆ. ಆ ಲಾಭದಲ್ಲ ನಾನು 15,000 ಖರ್ಚು ಮಾಡ್ತಿದ್ದೀನಿ ವಿತ್ ನಮ್ಮ ಫ್ಯಾಮಿಲಿ ಜೊತೆ. ಆ ಚಿಕ್ಕ ಗಿಡ ನೀನು ಅಂತ ಹೇಳಿದ್ನಲ್ಲ, ಆ ಚಿಕ್ಕ ಗಿಡ ಚಿಕ್ಕ ಗಿಡದಲ್ಲೇ ಸಾಯಿಸ್ಬಿಟ್ಟೆ ನೀನು. ಆ ಚಿಕ್ಕ ಗಿಡ ದೊಡ್ಡ ಮರ ಆಗೋ ಗಂಟ ಬಿಡ್ಲಿಲ್ಲ ನೀನು. ಆ ಚಿಕ್ಕ ಗಿಡ ದೊಡ್ಡ ಮರ ಆಗಿದ್ದಿದ್ರೆ ಲೈಫ್ ಹೀಗೆ ಇರ್ತಿತ್ತು. ನನಗೂ ಅಷ್ಟೇ ಮನಸ್ಸಿದೆ, ನನಗೂ ಅಷ್ಟೇ ಆಸೆ ಅನ್ನೋದಿದೆ. 1 ಮಂತ್ ಆಗಿದ ತಕ್ಷಣ ಒಂದು ಸ್ವಲ್ಪ ಅಮೌಂಟ್ ಬಂತು, 2 ಮಂತ್ ಆಗಿದ ತಕ್ಷಣ ಇನ್ನು ಸ್ವಲ್ಪ ಅಮೌಂಟ್ ಬಂತು, 3 ತಿಂಗಳು 4 ತಿಂಗಳು ಆಗಿದ ತಕ್ಷಣ ಒಂದು 6 ಮಂತ್ಸ್ ಆಗಿದ ತಕ್ಷಣ ನನಗೂ ಅನಿಸ್ತು ಪಾರ್ಟಿಗೆ ಹೋಗ್ಬೇಕಂತ, ನನಗೂ ಅನಿಸ್ತು ಫ್ರೆಂಡ್ ಮದುವೆಗೆ ಹೋಗ್ಬೇಕು ಅಂತ, ನನಗೂ ಅನಿಸ್ತು ಓಡಾಡಬೇಕು ಅಲ್ಲಿಂದ ಸುತ್ತಬೇಕು, ನನಗೂ ಅನಿಸ್ತು ಈ ರೊಟ್ಟಿ ಯಾರು ತಿಂತಾರೆ ಜೋಳದ ರೊಟ್ಟಿ, ಈ ಡ್ರೈ ಫಿಶ್ ಯಾರು ತಿಂತಾರೆ ಅಂತ. 2 ಇಯರ್ಸ್ ಕಷ್ಟಪಟ್ಟೆ ಆ ಗಿಡನ ಮರ ಮಾಡಿಕೊಂಡೆ. ಆವತ್ತು ನಾನು ಕಷ್ಟಪಟ್ಟಿದ್ದೆಲ್ಲ 2 ಇಯರ್ಸ್, ಇವತ್ತು ನಾನು ಅಮ್ಮಾಗಿದ್ದೀನಿ, ನನ್ನ ನಂಬಿಕೊಂಡು ನನ್ನ ಫ್ಯಾಮಿಲಿನೂ ತುಂಬ ಚೆನ್ನಾಗಿದೆ. ಆವತ್ತು ನೀನು ಇದೇ ಥರ ಕಮಿಟ್ಮೆಂಟಲ್ಲಿ ಇದ್ದಿದ್ದೆ, ಇವತ್ತು ನೀನು ಈ ಥರ ಆಗ್ತಿರಲಿಲ್ಲ. ನೀನು ನನ್ನ ಫ್ರೆಂಡ್ ಅಂತ ನಾನು ಹೇಳ್ಕೊಳ್ಳೋಕ್ಕೆ ನನಗೆ ಬೇಜಾರಾಗ್ತಿದೆ. ನೀನು ನನ್ನ ಜೊತೆಲಿದ್ದರೆ ಚೇಂಜ್ ಆಗಲ್ಲ, ಇದೀಗಾದರೂ ನೀನು ಅದ್ರ ಚೇಂಜ್ ಆಗ್ತೀಯ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ನೀನು ಇಲ್ಲಿಂದ ಈಗ ಹೊರಡ್ಬೋದು, ಎಲ್ಲೂ ಹೇಳ್ಕೋಬೇಡ, ಆ ಮಿಲಿನಿಯರ್ ಫ್ರೆಂಡು ನನ್ನ ಫ್ರೆಂಡು ಅಂತೇಳಿ ನಿನ್ನ ಲೈಫ್ ನಿನ್ನಿಷ್ಟ, ಇಲ್ಲಿಂದ ಹೊರಡು ಅಂತ ಕಳಿಸ್ಬಿಡ್ತಾನೆ. ಈ ಸ್ಟೋರಿ ನನ್ನ ಗೆಳೆಯ ನನಗೆ ಹೇಳಬೇಕಾದಾಗ ಸೆಕೆಂಡ್ ಫ್ರೆಂಡ್ ಯಾರಿರ್ತಾನೆ, ಈ ಸೈಡ್ ಫ್ರೆಂಡ್ ಇದಾನಲ್ಲ, ಆ ಫ್ರೆಂಡ್ ಕ್ಯಾರೆಕ್ಟರ್ ನನಗನ್ನಿಸ್ತು. ಯಾಕಂತ ಹೇಳಿದ್ರೆ ಸಮ್ಟೈಮ್ಸ್ ನಾನು ಅಷ್ಟೇ ಬರೋ ದುಡ್ಡನ್ನ ಹಂಗೆ ಖರ್ಚು ಮಾಡ್ತಿರ್ತೀನಿ. ಈ ಸ್ಟೋರಿ ಕೇಳಿದ ತಕ್ಷಣ ನನಗೇನಿಸ್ತು ಗೊತ್ತಾ, ಫಾರ್ ಎಕ್ಸಾಂಪಲ್ ಈ ಬೆಂಕಿಯಿಂದ ನಾವು ಮುಟ್ಟಿದ ತಕ್ಷಣ ನಮಗೊಂಥರ ಫೀಲ್ ಆಗುತ್ತೆ ಗೊತ್ತಾ, ಈ ಐಸ್ ಕ್ಯೂಬ್ಸ್ ಎತ್ಕೊಂಡು ಶರ್ಟ್ ಎಲ್ಲ ಕೊಟ್ಟರು ಒಂಥರ ಫೀಲ್ ಆಗುತ್ತೆ ಗೊತ್ತಾ. ಈ ಸ್ಟೋರಿ ಕೇಳಿದ ತಕ್ಷಣ ನನ್ನ ಮೈಂಡ್ ಅಂತೂ ಬೂಮ್, ಈ ಸ್ಟೋರಿ ಅಂತೂ ಮೈಂಡ್ ಬ್ಲೋಯಿಂಗ್ ಆಗಿದೆ. ಸೊ ಕತೆ ಹೇಗೆ ಹೆಂಡ್ ಆಗುತ್ತೆ, ನಾವೆಷ್ಟು ಕಮಿಟ್ಮೆಂಟಲ್ಲಿದ್ದರೆ, ನಾವೆಷ್ಟು ಸಿನ್ಸಿಯರ್ ಆಗಿದ್ದರೆ, ನಾವು ಬಂದಿರೋ ಪರ್ಪಸ್ ಏನು ಅದನ್ನು ನೋಡ್ಕೊಂಡು ಹೋಗ್ತಿದ್ರೆ, ಡೆಫಿನೆಟ್ಲಿ ನಾವು ಮಾಡ್ತಿರೋ ಕೆಲಸದಲ್ಲಿ 100% ಎಫರ್ಟ್ ಇದ್ದರೆ ಸಕ್ಸಸ್ ಅನ್ನೋದು ನಮ್ಮನ್ನೇ ಹುಡ್ಕೊಂಡು ಬರುತ್ತೆ. ನನ್ನ ಫ್ರೆಂಡ್ ಈ ಸ್ಟೋರಿ ಹೇಳಿದ ತಕ್ಷಣ ನಾನಂತೂ ತುಂಬ ಶಾಕ್ ಆದೆ, ಏನು ಇದು ಈ ಥರ ಸ್ಟೋರಿ ಹೇಳ್ದ, ಇದನ್ನು ನನ್ನಲ್ಲಿ ಇಟ್ಕೊಂಡೇ ಹೇಳೋದನ್ನ, ಬಟ್ ಇದನ್ನ ಹೇಗಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ವರೆಗೂ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ ಪರ್ಮಿಷನ್ ತಗೊಂಡು ನಿನಗೆ ಶೇರ್ ಮಾಡ್ತಿದ್ದೀನಿ. ಆ ಫ್ರೆಂಡು ಈ ಕತೆನ ಎಲ್ಲಿ ಓದ್ನೋ ಗೊತ್ತಿಲ್ಲ, ಎಲ್ಲಿಂದ ಕೇಳೋದನ್ನೋ ಗೊತ್ತಿಲ್ಲ, ಬಟ್ ಈ ಸ್ಟೋರಿ ನನಗೆ ಹೇಳೋದ, ಆ ಸ್ಟೋರಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮರೀದ್ರೆ ನಿಮ್ಮ ರೇಡರ್ ರಮೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.